ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅಭಿನಯದ ದಿ ಜಡ್ಜ್ಮೆಂಟ್ ಚಿತ್ರ. ಎಸ್, ಈ ಚಿತ್ರದ ನಿರ್ದೇಶಕರು ರವಿಚಂದ್ರನ್ ಅವರು ಅಂದ್ರೆ ಒಂದು ವಿಭಿನ್ನ. ಸೊ ಅವ್ರು ಮಾಡಲಾದ ಸಿನಿಮಾ ಇಲ್ಲ. ರವಿಚಂದ್ರನ್ ಅಂತ ಹೇಳಿದ ತಕ್ಷಣ ನಾವು ತುಂಬಾ ಕ್ಯೂರಿಯಸ್ ಆಗಿಬಿಡ್ತೇವೆ. ಕನ್ನಡ ಸಿನಿಮಾದ ಪ್ರೇಕ್ಷಕರು ರವಿಚಂದ್ರನ್ ಅವ್ರನ್ನ ಒಂದು ವಿಭಿನ್ನ ಪಾತ್ರದಲ್ಲಿ ವಿಭಿನ್ನ. ನೀವು ರಿಟರ್ನ್ ಫಾರ್ಮ್ ಅಲ್ಲಿ ಬರೆದಾಗ ಈ ಕಥೆ ಪಾತ್ರಗಳು ಇಂತಿಂತವರು ಕೂತ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಅವಾಗಲೇ ಅನ್ಕೊಂಡಿದ್ರ? ರವಿಚಂದ್ರನ್ ಅವ್ರ ಜೊತೆ ನಾನು ಪ್ರತಿ ದಿವಸ ಸೆಟ್ಗೆ ಹೋಗುವಾಗ ಒಬ್ಬ ನಿರ್ದೇಶಕನಾಗಿ ಹೋಗ್ಬೇಕ, ಒಬ್ಬ ಬರಹಗಾರನಾಗಿ ಹೋಗ್ಬೇಕ, ಒಬ್ಬ ನಿರ್ಮಾಪಕನಾಗಿ ಹೋಗ್ಬೇಕ, ಅಥವಾ ಒಬ್ಬ ಅಭಿಮಾನಿಯಾಗಿ ಹೋಗ್ಬೇಕ? ನಿಮ್ಮ ಒಂದು ಸ್ಪೆಸಿಫಿಕ್ ಆದಂತ ಶೈಲಿ ಅಂತ ಹೇಳಿ ಯಾವ್ದಾದ್ರು ಇದೆಯಾ? ಒಬ್ಬ ಲೇಖಕ ಒಬ್ಬ ನಿರ್ದೇಶಕನ ಸೃಷ್ಟಿ ಮಾಡ್ತಾನೆ, ಒಬ್ಬ ಲೇಖಕ ಒಬ್ಬ ನಟನ ಸೃಷ್ಟಿ ಮಾಡ್ತಾನೆ. ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಗಂಧದ ಬೀಡು. ಸತ್ಯ ಸಿನಿ ಪ್ರೇಮಿಗಳ ಬಹು ನಿರೀಕ್ಷಿತ ಚಿತ್ರ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅಭಿನಯದ ದಿ ಜಡ್ಜ್ಮೆಂಟ್ ಚಿತ್ರ. ಎಸ್, ಈ ಚಿತ್ರದ ನಿರ್ದೇಶಕರು ಹಾಗೆ ರಚನಾಕಾರರು ಆಗಿರುವಂತಹ ಗುರುರಾಜ್ ಕುಲಕರ್ಣಿ ಅವರು ಇವತ್ತು ನಮ್ಮ ಜೊತೆಗಿದ್ದಾರೆ. ಸರ್, ನಮಸ್ಕಾರ. ನಮಸ್ಕಾರ, ವೆಲ್ಕಮ್ ಟು ದಿ ಶೋ ಸರ್. ಥ್ಯಾಂಕ್ ಯು. ಹೇಗಿದ್ದೀರಾ ಸರ್? ಚೆನ್ನಾಗಿದ್ದೀನಿ. ಸೊ ಫಸ್ಟ್ಲಿ ನಾನು ನಿಮ್ಮನ್ನ ಕಂಗ್ರಾಚುಲೇಟ್ ಮಾಡಲೇಬೇಕು. ಸೊ ಬಹು ನಿರೀಕ್ಷಿತ ಚಿತ್ರ ಅಂತಾನೆ ಹೇಳ್ಬೋದು. ಸೊ ಕ್ರೇಜಿ ಸ್ಟಾರ್ ರವಿಚಂದ್ರ ಅಂತ ಹೇಳಿದ ತಕ್ಷಣ ಯಾವುದೋ ಬೇರೆ ಜಾನರ್ ನಮಗೆ ನೆನಪಾಗತ್ತೆ, ಬಟ್ ಇದು ತುಂಬಾ ವಿಭಿನ್ನವಾಗಿರುವಂತಹ ಚಿತ್ರ ಅಂತ ಕೇಳ್ಪಟ್ಟೆ. ಹೇಳಿ ಸರ್, ಹೇಗಿದೆ ಈ ಚಿತ್ರ, ಚಿತ್ರದ ಬಗ್ಗೆ ಏನ್ ಹೇಳ್ಕೊಂಡು? ಚಿತ್ರೀಕರಣ ಎಲ್ಲ ಅಂದ್ರೆ ನಾವು ಎಲ್ಲಾ ಸಿದ್ಧತೆಗಳನ್ನ ಮಾಡ್ಕೊಂಡಿದೀವಿ. ದ ಜಡ್ಜ್ಮೆಂಟ್, ಸಿ ಯು ಇನ್ ಕೋರ್ಟ್, ಇದನ್ನ ಕನ್ನಡ ಪ್ರೇಕ್ಷಕರಿಗೆ ಕೊಡುಗೆಯಾಗಿ ನಾವು ಅಂದ್ರೆ ಅವ್ರ ಮುಂದೆ ಬರೋಕೆ ಕಾತರದಿಂದ ಕಾಯ್ತಾ ಇದ್ದೀವಿ. ಸೊ ಬಹಳ ಶೀಘ್ರದಲ್ಲಿ ನಮ್ಮ ಸಿನಿಮಾ ತೆರೆಗೆ ಬರುತ್ತೆ. ಸಿನಿಮಾದ ಬಗ್ಗೆ ಹೇಳಬೇಕು ಅಂದ್ರೆ ರವಿಚಂದ್ರನ್ ಅವ್ರ ಅಂದ್ರೇನೆ ಒಂದು ವಿಭಿನ್ನ. ಸೊ ಅವ್ರು ಮಾಡಲಾದ ಸಿನಿಮಾ ಇಲ್ಲ ಅಲ್ವಾ. ಅವರ ಸುದೀರ್ಘವಾದ ಅವರ ವರ್ಕ್ ಇದರಲ್ಲಿ ಅಷ್ಟು ವರ್ಷ ಅವ್ರು ಕೆಲಸ ಮಾಡಿದ್ದಾರೆ. ಅಂಥದ್ರಲ್ಲಿ ನಾವು ಬೇರೆದು ಅವರಿಗೆ ನಾವು ಆಫರ್ ಮಾಡೋದು ತುಂಬ ಕಷ್ಟದ್ದು ಅಲ್ವಾ. ಬಟ್ ಈ ಸಿನಿಮಾ ಆ ಥರದ್ದೊಂದು ಏನೋ ಕೊಡ್ತಾ ಇದೆ, ಮತ್ತು ಕನ್ನಡ ಜನತೆ ಕನ್ನಡ ಸಿನಿಮಾದ ಪ್ರೇಕ್ಷಕರು ರವಿಚಂದ್ರನ್ ಅವ್ರನ್ನ ಒಂದು ವಿಭಿನ್ನ ಪಾತ್ರದಲ್ಲಿ ವಿಭಿನ್ನ ಪಕ್ಕ ವಿಭಿನ್ನ ಪಾತ್ರದಲ್ಲಿ ಅವರು ನೋಡ್ಬೋದು. ಸೊ ಒಬ್ಬ ನಿರ್ದೇಶಕನಾಗಿದೆ ನಮ್ದು ಎರಡನೇ ಸಿನಿಮಾ. ನನ್ನ ಅಂತ ಒಬ್ಬ ನನಗೆ ಐ ಆಮ್ ಓಲ್ಡ್ ಇನಫ್ ಬಟ್ ಐ ಆಮ್ ಸ್ಟಿಲ್ ಯಂಗ್ ಟು ದಿ ಸಿನಿಮಾ. ಸೊ ನಾನಂತವ್ರಿಗೆ ಅವರು ರವಿಚಂದ್ರನ್ ಅವರು ಇಲ್ಲ ನಿಮ್ಮ ಕಥೆ ಚೆನ್ನಾಗಿದೆ, ಇದನ್ನ ಮಾಡಬಹುದು, ನನಗೂ ಒಂದು ಖುಷಿ ಇದೆ ನಿಮ್ಮ ಜೊತೆ ಕೆಲಸ ಮಾಡೋಕ್ಕೆ ಅಂತ. ಸೊ ಹಂಗಾಗಿ ಒಂದು ಹೊಸ ಕಥೆ ಹೊಸ ಥರದ ನಿರೂಪಣೆ ಇದ್ದುದರಿಂದ ಈ ಸಿನಿಮಾ ಎಲ್ಲರೂ ಒಪ್ಪಿಕೊಳ್ತಾರೆ ಅಂತ ನನ್ನ ಇದು. ಓಕೆ ಸರ್, ಯಾವಾಗ ಬಿಡುಗಡೆಗೊಳ್ಕಿದೆ? ವೆರಿ ಸೂನ್. ವಿ ಆರ್ ವರ್ಕಿಂಗ್ ಆನ್ ಇಟ್, ವಿ ಆರ್ ನಾಟ್ ಏಬಲ್ ಟು ಅನೌನ್ಸ್ ದ ಡೇಟ್ ಯೆಟ್. ಓಕೆ. ಸೊ ಮತ್ತೆ ಈ ಚಿತ್ರದಲ್ಲಿ ಸರ್, ಯಾಕಂದ್ರೆ ರವಿಚಂದ್ರನ್ ಅಂತ ಹೇಳಿದ ತಕ್ಷಣ ನಾವು ತುಂಬಾ ಕ್ಯೂರಿಯಸ್ ಆಗಿಬಿಡ್ತೇವೆ. ಸೊ ಅವರು ಯಾವ ತರ ಸ್ಕ್ರೀನ್ ಅಲ್ಲಿ ಬರ್ತಾರೆ, ಅವ್ರ ಔಟ್ಫಿಟ್ ಯಾವ ತರ ಇರಬಹುದು? ಅಫ್ಕೋರ್ಸ್ ಜಡ್ಜ್ ಅಂತೇಳಿ ಅಲ್ಲಿ ಬಂದ ಜಡ್ಜ್ಮೆಂಟ್ ಅಂತ ಬಂದ ತಕ್ಷಣ ಗೊತ್ತಾಗುತ್ತೆ ಮೇ ಬಿ ಲಾಯರ್ ಆಗಿರಬಹುದು ಅಥವಾ ಆ ಜಾನರ್ ಅಲ್ಲಿ ಇರುತ್ತೆ ಅಂತ ಹೇಳ್ಕೊಂಡು. ಸೊ ಆ ನಿರ್ದೇಶನದ ಸಮಯ, ಸೊ ನೀವೊಬ್ರು, ನಾನು ಇದನ್ನ ಕೇಳಲೇಬೇಕು, ಒಬ್ರು ನಿರ್ಮಾಪಕರಾಗಿದ್ರು ಕೂಡ ನೀವು, ನಿರ್ದೇಶಕರು ಕೂಡ, ಅದರ ಜೊತೆಗೆ ಬರಹಗಾರರು ಕೂಡ. ಸೊ ಈ ಚಿತ್ರದಲ್ಲಿ ಮೈನ್ ಆಗಿ ಸೊ ನಿರ್ದೇಶಕರಾಗಿ ನೀವು ಕೆಲಸ ಮಾಡಿದಂತ ಟೈಮ್, ಸೊ ಅಲ್ಲಿಯ ಸೀನಿನ ಒಂದು ಸನ್ನಿವೇಶ ನನ್ ತುಂಬಾ ರಿಮೈನ್ ಆಗ್ತಾ ಇದೆ, ಮತ್ತೆ ಮತ್ತೆ ಕಾಡ್ತಾ ಇದೆ ಅಂತ ಹೇಳುವಂತದ್ದು ಯಾವ್ದಾರು ಇದೆಯಾ? ಇಲ್ಲ, ಪ್ರತಿ ದಿವಸ ಇಂತ ದಿಗ್ಗಜರ ಜೊತೆ ನಾವು ಕೆಲಸ ಮಾಡುವಾಗ ಪ್ರತಿ ದಿವಸನು ಮೆಮೊರೇಬಲ್. ಓಕೆ. ಆಮೇಲೆ ರವಿಚಂದ್ರನ್ ಸರ್ ಒಬ್ಬರೇ ಅಲ್ಲ, ನಾಗಾಭರಣ ಸರ್ ಇದ್ದಾರೆ, ಪ್ರಕಾಶ್ ಬೆಳವಡಿ ಸರ್ ಅದ್ಭುತ ನಟರು, ರಾಜೇಂದ್ರ ಕಾರಂತು, ಕೃಷ್ಣ ಹೆಬ್ಬಾಳೆ, ಆಮೇಲೆ ನಟ ನಿರ್ದೇಶಕರು ಸುಜಯ್ ಶಾಸ್ತ್ರಿ, ಆಮೇಲೆ ಈ ಕಡೆ ಲಕ್ಷ್ಮೀಗೋಪಾಲ ಸ್ವಾಮಿ ಇದ್ದಾರೆ, ಮೇಘನಾ ಗಾಂವ್ಕರು, ಧನ್ಯಾ ರಾಮ್ಕುಮಾರು, ರವಿಶಂಕರ್ ಗೌಡ. ನನಗೆ ಕೆಲವೊಂದು ಸರ್ತಿ ಹೆಸರು ಮರ್ತೋಗ್ಬಿಡ್ತೇನೆ, ನಾನು ಬರ್ಕೊಂಡು ಇಟ್ಕೊಂಡಿರ್ತೀನಿ ಯೂಶ್ವಲಿ. ಅಂತ ದಿಗ್ಗಜರು, ಅದ್ಭುತ ನಟರು ನಟಿಯರು, ರೇಖಾ ಕೂಡ್ಲಿಗೆ ಅವರು ಇದ್ದಾರೆ, ಆಮೇಲೆ ಸೀತಾಕೋಟೆ ಇದ್ದಾರೆ, ಜಗದೀಶ್ ಜಾಲ ಇದ್ದಾರೆ.
ಸೊ ನಾನು ಹೇಳ್ಕೊಂಡು ಹೋದಂಗೆ ಅದು ಹನುಮಂತನ ಬಾಲಕ ತರ ಬೆಳ್ಕೊಂಡು ಅಲ್ಲ. ನೀವು ರಿಟರ್ನ್ ಫಾರ್ಮ್ ಅಲ್ಲಿ ಬರೆದಾಗ ಈ ಕಥೆಯನ್ನ ಪಾತ್ರಗಳು ಇಂತಿಂತವರು ಕೂತ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಅವಾಗ್ಲೇ ಅನ್ಕೊಂಡಿದ್ರ ಅಥವಾ ಇದು ಇಲ್ಲ 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 ಬಹಳ ಮುಗ್ಧತೆಯಿಂದ ನಾನು ಈ ಕಥೆ ಬರೆದಿದ್ದೇನೆ. ಅಂದ್ರೆ ನನ್ನ ಒಂದು ಏನಂತಾರೆ ಅದಕ್ಕೆ ನನ್ನ ಏಜ್ಗೆ ದಿಸ್ ಇಸ್ ಸಮಥಿಂಗ್ ಐ ಕ್ಯಾನ್ ಆಬ್ಸರ್ವ್. ಸೊ ಆ ಅಬ್ಸರ್ವೇಷನ್ ಇಟ್ಕೊಂಡು ಬರ್ದಿದ್ದೀನಿ. ನನ್ನ ಕಥೆ ಜೊತೆ ನನ್ನ ಈ ಕಥೆ ಜೊತೆ ವಾಸುದೇವ ಮೂರ್ತಿ ಅಂತ ನನ್ನ ಕೋ ರೈಟರ್ ಅವರು ಬರೆದಿದ್ದಾರೆ. ಸೊ ನಾವಿಬ್ರದ್ದು ಆಲ್ಮೋಸ್ಟ್ ಸಿಮಿಲರ್ ಏಜ್. ಅವ್ರು ನನಗಿಂತಲೂ ಒಂದು 5 ವರ್ಷ ಚಿಕ್ಕವ್ರು, ಪಾಪ ನಂಗೆ ಹೇಳಕ್ಕಾಗಲ್ಲ. ಬಟ್ ಜನರೇಷನ್ ನಾವು ನೋಡಿರೋ ಸಿನಿಮಾಗಳು, ನಾವು ಗುಣಗುಣಿಸೋ ಹಾಡುಗಳು, ಅದೊಂದು ಸಾಮ್ಯತೆ ಇದೆ. ಅದು ನಮ್ಮಿಬ್ರಿಗೂ ಒಂದೇ ಇದು ಇದೆ. ಸೊ ಹಿಂಗಾಗಿ ಕಥೆ ಬರೆಯುವಾಗ ನಾವಿಬ್ರು ಮುಗ್ಧತೆಯಿಂದನೇ ಬರೆದಿದ್ವಿ, ವಾಸುದೇವ ಮೂರ್ತಿ ಮತ್ತೆ ನಾನು. ಅದಕ್ಕೊಂದಿಷ್ಟು ಯಂಗರ್ ಪರ್ಸೆಪ್ಷನ್ ಕೂಡ ಕೊಟ್ವಿ. ಕಿರಣ್ ಹೆಮ್ಮಿಗೆ ಅಂತ ಒಬ್ರು, ಅವರು ಯಂಗ್ ಆಯ್. ಸೊ ಅವ್ರು ಮಾಡಿದ್ರು. ಆಮೇಲೆ ಕೆಲವೊಬ್ರು ಇನ್ಪುಟ್ಸ್ ಕೊಟ್ರು, ಕತೆ ಗಟ್ಟಿ ಆಗ್ತಾ ಹೋಗ್ತು. ನಮ್ಮ ತಲೆನಲ್ಲಿ ಇದ್ದದ್ದು ಒಂದೇ, ರವಿಚಂದ್ರನ್ ಸರ್ ಒಬ್ಬರದೇ ಇತ್ತು ತಲೆಯೊಳಗೆ. ಸೊ ಅವರು ಮಾಡ್ತೀವಿ ಅಂತ ಒಪ್ಪಿಕೊಂಡದ್ದೇ ಒಂದು ಎಕ್ಸೈಟ್ಮೆಂಟ್ ಇತ್ತು. ಸೊ ಹಂಗಾಗಿ ಆ ಕಡೆ ಇದು. ಬಟ್ ರವಿಚಂದ್ರನ್ ಅವ್ರ ಜೊತೆ ನಾನು ಪ್ರತಿ ದಿವಸ ಸೆಟ್ಟಿಗೆ ಹೋಗುವಾಗ, ಒಬ್ಬ ನಿರ್ದೇಶಕನಾಗಿ ಹೋಗಬೇಕಾ, ಒಬ್ಬ ಬರಹಗಾರನಾಗಿ ಹೋಗ್ಬೇಕಾ, ಒಬ್ಬ ನಿರ್ಮಾಪಕನಾಗಿ ಹೋಗ್ಬೇಕಾ, ಅಥವಾ ಒಬ್ಬ ಅಭಿಮಾನಿಯಾಗಿ ಹೋಗ್ಬೇಕಾ, ಇದೊಂಥರ ತಾಕಲಾಟ ಇದೆ. ಹೇಗೆ ಬಂದ್ರಿ ಸರ್ ಹೊರಗೆ ಅಂತ ಹೇಳಿ? ಹೊರಗೆ ಬರಬಾರದು, ಅದೇ ಇಲ್ಲ. ನೀವು ಏನಾಗ್ತದ, ಎಲ್ಲ ಈ ಎಲ್ಲ ಭಾವನೆಗಳ ಸಮಿಶ್ರಣ ನಿಮ್ಮ ಹತ್ರ ಇದ್ದಾಗ ಅದೊಂದು ರುಚಿಕರವಾದ ಅನುಭವ ನಿಮಗೆ ಸಿಗ್ತದೆ. ಈಗ ನೀವು ಅನ್ನನೇ ಬೇರೆ, ಮೊಸರೇ ಬೇರೆ, ಹುಳಿನೇ ಬೇರೆ, ಎಲ್ಲೋ ಅಭಿಮಾನ ಅನ್ನುವಂಥದ್ದು ಒಂದು ಗ್ಯಾಪ್ ಅನ್ನು ಕ್ರಿಯೇಟ್ ಮಾಡ್ಲಿಲ್ವಾ ನಿಮಗೆ ಅಂತ? ಯಾಕಂದ್ರೆ ಡೈರೆಕ್ಷನ್ ಅಂತ ಹೇಳಿ ಬಂದಾಗ ಒಬ್ಬ ಮೇಷ್ಟ್ರ ಕೆಲಸನೇ ಅಂತ ಹೇಳ್ಬೋದು ಅಲ್ಲಿ ಮಾಡುವಂಥದ್ದು. ಅದೇ ನಾನು ಏನ್ ಅನ್ಕೊಂಡೆ, ನನಗೆ ಇದೆಲ್ಲ ಇದು ಎಲ್ಲವನ್ನು ಒಟ್ಟಿಗೆ ಅನುಭವಿಸುವಂತಹ ಒಂದು ಅವಕಾಶ ಸಂತೋಷ ಇತ್ತು. ಬಟ್ ನಾನು ಬಹುಶಃ ಆ ಸಂತೋಷ, ಅಫ್ಕೋರ್ಸ್ ನನಗೆ ನಂದು ಪೂರ್ತಿ ಬರವಣಿಗೆಯೊಳಗೆ ನಂದೆಲ್ಲ ಇತ್ತು. ನಾನು ಏನ್ ಸೀನ್ ಶೂಟ್ ಮಾಡ್ತೀನಿ, ಏನ್ ಡೈಲಾಗ್ಸ್ ಹೇಳಿಸ್ತೀನಿ, ಮತ್ತೆ ಏನು ಯಾವ ತರ ನಾವು ಮಾಡ್ತೀವಿ ಅಂತ. ಸೊ ನಾನು ಪಾತ್ರಗಳನ್ನ ನಾನು ಸೃಷ್ಟಿ ಮಾಡಿದಾಗ್ಲೇ ನಾನು ಅದನ್ನ ಅನುಭವಿಸ್ಬಿಟ್ಟಿದ್ದೆ, ಇವ್ರು ಹಿಂಗೆ ಮಾಡ್ತಾರೆ, ಇದೇ ತರ ಇರುತ್ತೆ ಅಂತ ಹೇಳಿ. ಸೊ ನಾವು ಹೋದಾಗ ದಿನದ ಶೂಟ್ ಶುರು ಮಾಡುವಾಗ ನಾವು ಸೀನು ಓದ್ತಿದ್ವಿ, ನಾನು ಮತ್ತೆ ರವಿಚಂದ್ರನ್ ಸರ್ ಒಟ್ಟಿಗೆ ಕೂತು. ನೀವು ರವಿಚಂದ್ರನ್ ಸರ್ ಬಗ್ಗೆ ಪರ್ಟಿಕ್ಯುಲರ್ ಆಗಿ ಕೇಳಿದ್ದಕ್ಕೆ ನಾನು ಹೇಳ್ತೀನಿ, ಅವ್ರು ಓದ್ತಿದ್ರು. ಬಟ್ ಅವ್ರದ್ದು ಒಂದು ವಿಶೇಷತೆ ಇದೆ. ಮೊದಲು ಏನ್ ಮಾಡ್ತಿದ್ರು, ಅವ್ರು ಕ್ಯಾಮ್ರಾ ಮೂವ್ಮೆಂಟ್ಸ್ ಅನ್ನ ಅರ್ಥ ಮಾಡ್ಕೋತಾರೆ. ಇಟ್ ಟೆಕ್ನಿಕಲಿ ಇಸ್ ವೆರಿ ಸ್ಟ್ರಾಂಗ್ ಪರ್ಸನ್ ಅಲ್ವಾ. ಅವರಿಗೆ ಕ್ಯಾಮ್ರಾ ಅವ್ರನ್ನ ಫಾಲೋ ಮಾಡುತ್ತೆ, ನಾವು ಫಾಲೋ ಮಾಡ್ಬೇಕಾಗಿಲ್ಲ, ಅಥವಾ ಕ್ಯಾಮ್ರಾಮ್ಯಾನ್ ಫಾಲೋ ಮಾಡ್ಬೇಕಾಗಿಲ್ಲ. ಕ್ಯಾಮ್ರಾ ತಂತಾನೇ ಒಂದು ಅದು ಫ್ರೇಮ್ ಸೆಟ್ ಮಾಡ್ಕೊಳುತ್ತೆ. ಅಂತಹ ಅದ್ಭುತ ಟೆಕ್ನಿಷಿಯನ್ ತಂತ್ರಜ್ಞ ಅವ್ರು ಮೊದಲು ಕ್ಯಾಮ್ರಾನ ಅರ್ಥ ಮಾಡ್ಕೋತಾರೆ. ಆಮೇಲೆ ನಾವು ಯಾವ ಸನ್ನಿವೇಶವನ್ನ, ಯಾವ ಭಾವವನ್ನ ನಾವು ಕಟ್ಟಿಕೊಡ್ತಾ ಇದೀವಿ ಅನ್ನೋದನ್ನ ಅರ್ಥ ಮಾಡ್ಕೋತಾರೆ. ಸೊ ಅದು ಎರಡು ಅರ್ಥ ಮಾಡ್ಕೊಂಡ ಮೇಲೆ ಡೈಲಾಗ್ಸ್ ಅಂದ್ರೆ ಸಂಭಾಷಣೆ ಹೇಳೋ ರೀತಿ ಮಾಡ್ಕೋತಾರೆ. ಇದೆಲ್ಲವನ್ನು ಒಟ್ಟಿಗೆ ಮಾಡ್ತಾ ಇರ್ತಾರೆ ಅವರು. ಅಂಡ್ ಹೀ ಡಸ್ ಇಟ್ ಲೈಕ್ ದಿಸ್ ಕ್ವಿಕ್ಲಿ, ಬೇಗ ಮುಗಿಸ್ಕೊಂಡು ಬಿಡ್ತಾರೆ. ಸೊ ಹಿಂಗಾಗಿ ನನಗೆ ಒಬ್ಬ ನಿರ್ದೇಶಕನಾಗಿ ಅನುಭವಿ ತಂತ್ರಜ್ಞರ ಜೊತೆ ಕೆಲಸ ಮಾಡೋದು ಇದೆಯಲ್ಲ, ಅದು ನನಗೆ ಒಂದು ಯೂನಿವರ್ಸಿಟಿ ಡಿಗ್ರಿ ಸಿಕ್ಕಂಗೆ, ಯೂನಿವರ್ಸಿಟಿ ಡಿಗ್ರಿ ಸಿಕ್ಕ. ಆಮೇಲೆ ಅವರು ನನಗೆ ಎಷ್ಟೋ ಸರ್ತಿ ನಾನು ಅವರು ಒಟ್ಟಿಗೆ ಮಾತಾಡ್ತಾ ಇರ್ಬೇಕಾದ್ರೆ ಇಬ್ಬರೇ ಇರಬೇಕಿದ್ರೆ ನನಗೆ ಬಹಳಷ್ಟು ಸಲಹೆಗಳನ್ನು ಕೊಡ್ತಾ ಇದ್ದರು. ಒಬ್ಬ ನಿರ್ಮಾಪಕನಾಗಿ ನೀವು ಏನು ಮಾಡಬೇಕು, ಒಬ್ಬ ರೈಟರಾಗಿ ಏನು ಮಾಡಬೇಕು, ಮತ್ತು ಸೆಟ್ಟನ್ನು ಹೆಂಗೆ ನೀವು ಕಂಟ್ರೋಲ್ ಮಾಡಬೇಕು, ನೀವು ಸಂಪೂರ್ಣ ನಿಮ್ಮ ನಿಯಂತ್ರಣದೊಳಗಿರಬೇಕು ಅನ್ನೋದನ್ನೆಲ್ಲ ಹೇಳ್ತಾ ಇದ್ರು. ಹಂಗಾಗಿ ನನಗೆ ಎನಿ ಎವ್ರಿ ಮೂಮೆಂಟ್ ಸ್ಪೆಂಡಿಂಗ್ ವಿತ್ ಹಿಮ್ ಇಸ್ ಲೈಕ್ ಮೆಮೊರಬಲ್, ವೆರಿ ಸ್ಪೆಷಲ್. ಸೊ ಮತ್ತೊಂದು ಕೇಳಬೇಕು ಸರ್, ಸಾಮಾನ್ಯವಾಗಿ ಡೈರೆಕ್ಷನ್ ಅಂತ ಹೇಳಿ ಬಂದಾಗ ಸೊ ಅವ್ರದೇ ಆದಂತ ಒಂದು ಯೂನಿಕ್ ಸ್ಟೈಲ್ ಅಂತ ಇರುತ್ತೆ. ಸೊ ಅಂದ್ರೆ ಶೈಲಿ, ತಮ್ಮದೇ ಆದಂತಹ ಒಂದು ಶೈಲಿ, ಅದೊಂದು ಪ್ರತಿ ಸಿನಿಮಾದಲ್ಲೂ ಕೂಡ ನಾವು ನೋಡಬಹುದು ಅಂತ ಹೇಳಿ ಇರುತ್ತೆ. ಸೊ ನಿಮ್ಮ ಒಂದು ಸ್ಪೆಸಿಫಿಕ್ ಆದಂತ ಶೈಲಿ ಅಂತ ಹೇಳಿ ಯಾವ್ದಾದ್ರು ಇದೆಯಾ? ನನಗೆ ಇನ್ನೂ ಅಷ್ಟು ಈಗ ಶೈಲಿ ಅನ್ನೋದು ನೀವು ಯಾವುದೇ ಕಲಾವಿದನಿಗೆ ಕಲಾ ಈಗ ನೀವು
ಇಟ್ ಕ್ಯಾನ್ ಬಿ ಮೈಕಲ್ ಆಂಜೆಲೋ ಆರ್ ಇಟ್ ಕ್ಯಾನ್ ಬಿ ಬೇಂದ್ರೆ, ಇಟ್ ಕ್ಯಾನ್ ಬಿ ಸಮ್ ಒನ್ ಎಲ್ಸ್. ವೆನ್ ಯು ಆರ್ ಟ್ರೈಂಗ್ ಟು ಕ್ರಿಯೇಟ್ ಎನ್ ಆರ್ಟ್, ಅ ಪೇಂಟರ್ ಆರ್ ಅ ಸ್ಕಲ್ಪ್ಚರ್ ಆರ್ ಅ ಪೋಯೆಟ್ ಆರ್ ಅ ಸಿನಿಮಾ ಮೇಕರ್, ಇನ್ ದ ಬಿಗಿನಿಂಗ್ ಆಫ್ ಇನಿಷಿಯಲ್ ಡೇಸ್ ಐ ಡೋಂಟ್ ಥಿಂಕ್ ದೇ ವಿಲ್ ಹ್ಯಾವ್ ಎನಿ ಸಾರ್ಟ್ ಆಫ್ ಸ್ಟೈಲ್ ಅಥವಾ ಶೈಲಿ ಅವ್ರಿಗೆ ಇರಲ್ಲ. ಆ ಶೈಲಿ ನಾವು ಅದನ್ನು ನಮ್ಮ ಅನುಭವದ ಮೂಲಕ, ನಮ್ಮ ಒಂದು ಏನು ಸ್ಟೈಲ್ ಇರುತ್ತೆ, ಅದು ನಮ್ಮ ಥಿಂಕಿಂಗ್ ನೇಚರ್ ಇರುತ್ತೆ, ಅದು ನಮ್ಮನ್ನು ಒಂದು ಶೈಲಿ ಅಂತ ಕರ್ಕೊಂಡು ಹೋಗುತ್ತೆ. ನೀವು ಪ್ರೇಮಲೋಕ ರವಿಚಂದ್ರನ್ ಸರ್ ನೋಡಿದಾಗ ಅಲ್ಲಿ ಶೈಲಿ ಕಾಣಲ್ಲ ನಿಮಗೆ, ಯಾಕಂದರೆ ಅವರೇ ಹೇಳುವ ಥರ. ನಾನು ಯಾವುದೋ ಅವ್ರ ಇಂಟರ್ವ್ಯೂಲ್ಲಿ ನೋಡಿದಾಗ ಅದು ಬಹಳ ಮುಗ್ಧತೆಯಿಂದ ಮಾಡಿರುವಂಥ ಸಿನಿಮಾ. ನಾನು ಯಾಕೆ ಈ ಪ್ರಶ್ನೆ ಕೇಳಿದೆ ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ಈಗ ಹುಡುಕಾಟ ಅಂತ ಇರುತ್ತೆ, ಅಂದ್ರೆ ಈಗ ನಮಗೆ ಇಷ್ಟ ಅದು. ಈಗ ಒಬ್ಬ ಪೇಂಟಿಂಗ್ ಮಾಡುವಂತ ಆರ್ಟಿಸ್ಟ್ಗೆ ಯಾವ ತರ ಇರುತ್ತೆ ಅಂತ ಹೇಳಿದ್ರೆ, ಅವ್ನಿಗೆ ತುಂಬಾ ಗ್ರೀನರಿ ತುಂಬಾ ಇಷ್ಟ ಅಂತ ಹೇಳಿ, ಆದ್ರೆ ಅವನ ಪ್ರತಿಯೊಂದು ಚಿತ್ರದಲ್ಲೂ ಆ ಗ್ರೀನ್ ಅನ್ನುವಂತ ಒಂದು ಅಂಶ ತರುವಂತ ಪ್ರಯತ್ನ ಮಾಡ್ತಾನೆ. ಸೊ ಆಸ್ ಎ ಡೈರೆಕ್ಟರ್ ಆಗಿ ನೀವೊಂದು ಕಥೆಯನ್ನು ಬರೆದಂತ ಟೈಮ್ ಅಲ್ಲಿ ಅದು ಮೇ ಬಿ ಸೆಟ್ ಅಲ್ಲಿ ಆಗಿರ್ಬೋದು, ಒಂದು ಫಾಗ್ ಮೂಮೆಂಟ್ ಕೊಡಬೇಕು, ಇದು ನನ್ನ ಪ್ರತಿ ಸಿನಿಮಾದಲ್ಲೂ ತರುವಂತ ಪ್ರಯತ್ನ ಮಾಡಬೇಕು, ಅಥವಾ ಕಲರ್ ಅಲ್ಲಿ ಆಡುವಂತದ್ದಾಗಿರ್ಬೋದು. ಸೊ ಈ ರೀತಿಯಾದಂತಹ ಯಾವ್ದಾರ ಎಕ್ಸ್ಪೆರಿಮೆಂಟ್ ಗಳು ನಡೆದಿತ್ತ ಅಂತ ಹೇಳಿ. ನನಗೆ ಒಂದು, ಈಗ ನಂದು ಇದು ಎರಡನೇ ಸಿನಿಮಾ, ನನಗೆ ಒಂದು ನಾನು ಕಂಡ್ಕೊಂಡಂಗೆ, ನಾನು ನನ್ನ ಊರು ಸಿಂದಗಿ, ಆ ಸಿಂದಗಿ ಬಗ್ಗೆ ಅತ್ಯಂತ ಮೋಹ ಇರುವಂತಹ ನಾನು ಇದು ಸಿಂದಗಿಯವ ಅಂತಲೇ ಕರ್ಕೋತೀನಿ ನನ್ನ ನಾನು. ಬಟ್ ನನಗೆ ಬರೆಯುವಾಗ ನನಗೆ ಕಾಡಿದ್ದು ಬೆಂಗಳೂರು, ಅದು ನನಗೇನೆ ಅರ್ಥ ಆಗದೆ ಇರೋ ಇದು. ನಾನು ಅಮೃತ್ ಅಪಾರ್ಟ್ಮೆಂಟ್ಸ್ ನಾನು ಬರೆದಾಗ, ಅದನ್ನ ಸಿನಿಮಾ ಮಾಡುವಾಗ, ಅದು ಸಂಪೂರ್ಣ ಬೆಂಗಳೂರಿನ ಕತೆ ಹೇಳುವಂತಹ ಚಿತ್ರ. ಸೊ ಈಗ ಮತ್ತೆ ನಾನು ದ ಜಜ್ಮೆಂಟ್ ಮಾಡ್ತಾ ಇದ್ದೀನಿ, ಇದು ಅರ್ಬನ್ ಸ್ಟೈಲ್ ಆಫ್ ದ ಇದು, ಇಲ್ಲಿ ನಡೆಯುವಂತ ಕತೆ, ಬೆಂಗಳೂರಿನಲ್ಲಿ ನಡೆಯುವಂತ ಕತೆ. ಸೊ ಇದು ಬಹುಶಃ ನನಗೆ ಬೆಂಗಳೂರು ಸಿನಿಮಾಗಿಂತಲೂ ಹೆಚ್ಚಿಗೆ ಕಾಡಿದೆ, ಹಂಗಾಗಿ ನಾನು ನನ್ನ ಸಿನಿಮಾಗಳಲ್ಲಿ ಬೆಂಗಳೂರನ್ನು ನೀವು ಕಾಣ್ಬೋದು. ಈಗ ಬಾಂಬೆ ಬಾಂಬೆನ ಅದ್ಭುತವಾಗಿ ಕಟ್ಟಿಕೊಡುವಂತಹ ನಿರ್ದೇಶಕರು 60ರ ದಶಕದಿಂದ ಇದ್ದಾರೆ, ಆ ಹಾಡುಗಳನ್ನು ಬರೆದವರು. ಮುಂಬೈ ಅವ್ರಿಗೆ ಒಂಥರ ಅದ್ಭುತ ನಗರಿ ಆಗಿ ಹೋಯಿತು. ಹಂಗೆ ನನಗೆ ಬೆಂಗಳೂರು ಅನ್ನೋದು ಒಂಥರ ಗರ್ದಿ ಗಮ್ಮತ್ತಿದ್ದಂಗೆ. ಗರ್ದಿ ಗಮ್ಮತ್ ಅಂತ ಕೇಳಿದ್ರಿ ನೀವು? ಕೇಳಿದ್ರಿ? ಅದು ಹಿಂಗೆ ಇಟ್ಟು ಇದನ್ನ ಬಯೋಸ್ಕೋಪ್, ಬೇಸಿಕಲಿ ಯು ವಾಚ್ ಇಟ್. ಸೊ ಬೆಂಗಳೂರು ನನಗೆ ಗರ್ದಿ ಗಮ್ಮತ್. ಸೊ ಹಂಗಾಗಿ ನಾನು ಬೆಂಗಳೂರು ನನ್ನ ಕಥೆಯಲ್ಲಿದೆ, ಅದು ಒಂದು. ಆಮೇಲೆ ನೀವು ಕ್ಯಾನ್ವಾಸ್ ಬಗ್ಗೆ ಹೇಳಿದ್ರಿ, ನನ್ನ ಕ್ಯಾನ್ವಾಸ್ ಅಲ್ಲಿ ನಾನು ಫ್ರೇಮ್ ಇಡುವಾಗ ಇದು ನಾನು ಗಮನಿಸಿದ್ದಲ್ಲ, ನನಗೆ ಇನ್ನೊಬ್ರು ಹೇಳಿರುವಂತದ್ದು ನಮ್ಮ ಆರ್ಟ್ ಡೈರೆಕ್ಟರ್ ರೂಪೇಂದ್ರ ಹೇಳಿದ್ರು, ನೀವು ನಿಮ್ಮ ನೀವು ಕ್ರಿಯೇಟ್ ಮಾಡೋ ಡೆಪ್ತ್ ಇದೆಯಲ್ಲ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು. ಸೊ ಅದು ನಾನು ಪ್ರಯತ್ನಪೂರ್ವಕವಾಗಿ ಅಥವಾ ಪ್ರಜ್ಞಾಪೂರ್ವಕವಾಗಿ ನಾನು ಮಾಡಿದ್ದಲ್ಲ, ಅದು ನನ್ನ ಶೈಲಿ ಆಗಬಹುದು, ನನ್ನ ಶೈಲಿ ಆಗಬಹುದು ಮುಂದೆ. ಈ ಡೆಪ್ತ್ ಕ್ರಿಯೇಟ್ ಮಾಡೋದು ಇದೆಯಲ್ಲ, ಅಂದ್ರೆ ಯು ವಿಲ್ ಹ್ಯಾವ್ ಲೇಯರ್ಸ್ ಆಫ್ ದಿ ಸೀನ್ ಆಬ್ಜೆಕ್ಟ್. ಆಮೇಲೆ ನನಗೆ 2-3 ಕಥೆ ಹೇಳ್ತಾ ಇರ್ತೀನಿ, 2-3 ವಿಷಯ ಹೇಳ್ತಾ ಇರ್ತೀನಿ ಒಂದು ಫ್ರೇಮಲ್ಲಿ, 2-3 ವಿಷಯ ಹೇಳ್ತಾ ಇರ್ತೀನಿ. ಅದು ನನಗೆ ತಂತಾನೇ ಆಗಿ ಬಂದಿರುವಂತಹದ್ದು ಅಂತ ನಾನು ಅನ್ಕೋತೀನಿ. ನಿಮಗೆ ಇದರಲ್ಲಿ ಎಂತ ಡಿಫ್ರೆನ್ಸ್ ಕಂಡಿತ್ತು ಸರ್? ಯಾಕೆಂತಂದ್ರೆ ನೀವು ಫಸ್ಟ್ ಮಾಡಿರುವಂತಹ ಸಿನಿಮಾ ಅಮೃತ ಪಟ್ ಆ ಚಿತ್ರದಲ್ಲಿ, ಸೊ ಅದೊಂಥರ ಡಿಫ್ರೆಂಟ್ ಜಾನರ್ ಮೂವಿ ಅದು. ಸೊ ಅದರಲ್ಲೂ ಏನೋ ಒಂದು ಬೆಂಗಳೂರು ಲೈಫ್ ಸ್ಟೈಲ್ ನ ಜೊತೆ ಜೊತೆಗೆ ಒಂದು ಏನು ಪೊಲೀಸ್ ಅವರ ಒಂದು ಜಜ್ಮೆಂಟ್ ಯಾವ ತರ ಇರುತ್ತೆ, ಸೊ ಅದರ ಹುಡುಕಾಟದಲ್ಲಿ ಸ್ಟೋರಿ ಹೋಗುತ್ತೆ. ಸೊ ಅದಕ್ಕೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ಡಿಫ್ರೆಂಟ್ ಆಗಿ ಇದೆ ಇದು. ಹೌದು, ಇದು ಇದು ಕ್ಯಾನ್ವಾಸ್ ಮತ್ತೆ ಲಾರ್ಜ್ ಸ್ಕೇಲ್, ಆಮೇಲೆ ರವಿಚಂದ್ರನ್ ಅವರಂತಹ ಮಹಾನ್ ನಟ ನಿರ್ದೇಶಕರು ಅವರೆಲ್ಲ ಕೆಲಸ ಮಾಡುವಾಗ ನಾನು ದೊಡ್ಡದಾಗಿ ವಿಚಾರ ಮಾಡಬೇಕಾಗಿದೆ. ಐ ಹ್ಯಾವ್ ಟು ಥಿಂಕ್ ಇನ್ ಟರ್ಮ್ಸ್ ಆಫ್ ಬಿಗ್ಗರ್ ಕ್ಯಾನ್ವಾಸ್, ಲಾರ್ಜರ್ ಕ್ಯಾನ್ವಾಸ್, ಬ್ಯೂಟಿಫುಲ್ ಕ್ಯಾನ್ವಾಸ್ ಆ್ಯಂಡ್ ಗುಡ್ ಲುಕಿಂಗ್ ಪೀಪಲ್ ಆಲ್ ಅರೌಂಡ್. ಸೊ ನಿಮ್ಮ ಡೈರೆಕ್ಷನ್ನಲ್ಲಿ ಯಾವ ಥರ ಚೇಂಜಸ್ಗಳಾಗಿದೆ ಸರ್? ಬಹುಶಃ ಅಲ್ಲೂ ನಾನು ಭಾವನಾತ್ಮಕ ಪ್ರಪಂಚವನ್ನೇ ಕಟ್ಟಿಕೊಡೋ ಪ್ರಯತ್ನ ಮಾಡಿದ್ದೀನಿ, ಇಲ್ಲೂ ಅಷ್ಟೇ ಭಾವನಾತ್ಮಕ ಪ್ರಪಂಚ. ನಾನು ಥ್ರಿಲ್ಲರ್ ಅಂತ ಹೇಳ್ತೀನಿ, ಯೂಶ್ವಲಿ ನಂದೆಲ್ಲ ಸಿನಿಮಾಗಳು ಥ್ರಿಲ್ಲರ್ ಅಂತ ಹೇಳ್ತೀವಿ, ಬಟ್ ಅಲ್ಲಿ ಭಾವನೆಗಳಿಗೆ ಪ್ರಾಮುಖ್ಯತೆ ಇರುತ್ತೆ. ಸೊ ದ ಕ್ಯಾರೆಕ್ಟರ್ಸ್ ಬಿಹೇವ್ ಇನ್ ಹ್ಯೂಮನ್ ಮ್ಯಾನರ್,
ಸೊ ದೇ ಆರ್ ನಾಟ್ ದೇ ಡೋಂಟ್ ಬಿಹೇವ್ ಇನ್ ಲೈಕ್ ಅ ಸೂಪರ್ ಹ್ಯೂಮನ್ಸ್ ದೇ ಆರ್ ಆಲ್ ಹ್ಯೂಮನ್ಸ್ ಆ್ಯಂಡ್ ದೇ ಎಕ್ಸ್ಪ್ರೆಸ್ ದೇರ್ ಎಮೋಷನ್ಸ್ ಆ್ಯಂಡ್ ದೇ ರಿಸಾಲ್ವ್ ದೇರ್ ಕಾನ್ಫ್ಲಿಕ್ಟ್ಸ್ ಸೊ ಐ ಲುಕ್ ಫಾರ್ ಇದು ಕನ್ಫ್ರಂಟೇಷನ್ ಆ್ಯಂಡ್ ರೆಸೊಲ್ಯೂಷನ್ ಓಕೆ ಸೊ ಮತ್ತು ನನಗೊಂದು ಕ್ಯೂರಿಯಾಸಿಟಿ ಆಗತ್ತೆ ಸರ್ ಯಾಕೆಂತಂದರೆ ಮೂರು ಕಡೆ ಇದ್ದೀರಾ ನೀವು ನಿರ್ಮಾಣದಲ್ಲೂ ಸೈಯನ್ಸ್ ಕೊಡಿದ್ದೀರಾ ಡೈರೆಕ್ಷನಲ್ಲೂ ಇದ್ದೀರಾ ಬರವಣಿಗೆಲ್ಲೂ ಇದ್ದೀರಾ ಸೊ ಇದು ನನ್ನ ಪ್ರಕಾರ ಒಂದೊಂದು ಥರನೇ ಡಿಫ್ರೆಂಟ್ ಆಗೇ ಇದೆ ನಿರ್ಮಾಣ ಹಂತದಲ್ಲಿ ಬಂದಾಗ ಅದು ಬೇರೆ ಥರದ ಕೆಲಸಗಳಾಗಿರುತ್ತೆ ನಿರ್ದೇಶನ ಅನ್ನುವಂಥದ್ದು ತಮ್ಮ ಪೂರ್ಣ ಪ್ರಮಾಣದ ಕ್ರಿಯೇಟಿವಿಟಿಯನ್ನು ತೋರಿಸಬೇಕಾಗಿದೆ ರೈಟಿಂಗ್ ಅನ್ನುವಂಥದ್ದು ತೀರಾ ಡಿಫ್ರೆಂಟ್ ಸೊ ಈ ಮೂರರಲ್ಲಿ ನಿಮಗೆ ಆಪ್ತ ಅನ್ಸೋದ್ ಅಂತದ್ದು ಅನ್ನುವಂಥದ್ದು ರೈಟಿಂಗ್ ಇಸ್ ಆಲ್ವೇಸ್ ಮೈ ಫೇವರೇಟ್ ಸಿ ಒಬ್ಬ ಲೇಖಕ ಒಬ್ಬ ನಿರ್ಮಾಪಕನ ಸೃಷ್ಟಿ ಮಾಡ್ತಾನೆ ಒಬ್ಬ ಲೇಖಕ ಒಬ್ಬ ನಿರ್ದೇಶಕನ ಸೃಷ್ಟಿ ಮಾಡ್ತಾನೆ ಒಬ್ಬ ಲೇಖಕ ಒಬ್ಬ ನಟನ ಸೃಷ್ಟಿ ಮಾಡ್ತಾನೆ ಸೊ ನನಗೆ ನಾನು ನಿರ್ದೇಶಕನಾಗಿನೋ ನಿರ್ಮಾಪಕನಾಗಿನೋ ನನಗೆ ನಾನು ಎಷ್ಟು ಅಂಕಗಳನ್ನು ನಾನು ಕೊಟ್ಕೋಬಹುದು ಅಂತ ನನಗೆ ಗೊತ್ತಿಲ್ಲ ಆಯ್ತಾ ಬಟ್ ಲೇಖಕನಾಗಿ ಬರಹಗಾರನಾಗಿ ನಾನು ಭಾವನೆಯನ್ನು ವ್ಯಕ್ತಪಡಿಸುವುದರ ಮುಖಾಂತರ ನಾನು ವಾಕ್ಯ ರಚನೆ ಆಗಲಿ ನಾನು ಹೇಳೋ ಶೈಲಿ ಆಗಲಿ ಅದಕ್ಕೆ ನಾನು ನೂರಕ್ಕೆ ನೂರು ಐ ಗಿವ್ ಮೈ ಸೆಲ್ಫ್ 100 marks 100 out of 100 ಓಕೆ ಸೊ ಬರವಣಿಗೆ ನನಗೆ ಗೊತ್ತು ಅಂದ್ರೆ ನಿಮ್ಮ ತಂದೆಯವರು ಕಡಗೌಡ ಅವರು ತುಂಬಾ ದೊಡ್ಡ ರೈಟರ್ ಆಗಿದ್ರು ಸೊ ಅದನ್ನೆಲ್ಲ ನಾವು ಕೇಳ್ಪಟ್ಟಿದ್ದೀವಿ ರೈಟಿಂಗ್ ನಿಮ್ಮನ್ನ ಹತ್ರ ಆಗುದ್ರಲ್ಲಿ ಸಂಶಯ ಇಲ್ಲ ಬಟ್ ಈ ಡೈರೆಕ್ಷನ್ ಮತ್ತೆ ಪ್ರೊಡಕ್ಷನ್ ಅನ್ನುವಂಥದ್ದು ಹೇಗೆ ಹತ್ರ ಆಯ್ತು ಅಂತ ಹೇಳಿ ಇಲ್ಲ ಏನಾಯ್ತು ಅದೊಂಥರ ನನ್ನಲ್ಲೇ ಇತ್ತು ಅನ್ಕೋತೀನಿ ಒಂದು ಸಿನಿಮಾಗೆ ಸಂಬಂಧಪಟ್ಟಂಗೆ ಒಂದು ಇದು ಇತ್ತು ಅನ್ಕೋತೀನಿ ಏನಾಯ್ತು ನಮ್ಮ ತಂದೆಗೆ ಲೇಖಕರ ಸಾಂಗತ್ಯ ಬಹಳ ಅದು ನಮ್ಮ ಮನೆಗೇನೆ ಬಂದು ಇರ್ತಿದ್ರು ಅಂದ್ರೆ ಅವ್ರಿಗೆ ಒಂದಿಷ್ಟು ಬಿಡುವು ಬೇಕಾದಾಗ ಸಿಂಧಿ ಅನ್ನೋದು ಒಂದು ಆವಾಗ ನಾನು ಹೇಳೋದು 70-80 90s ಬಹಳ ಒಂಥರ ಕುಗ್ರಾಮದ ತರ ಅದು ಬಸ್ ಸಂಪರ್ಕ ಇರ್ತಿರ್ಲಿಲ್ಲ ರಸ್ತೆ ಸರಿ ಇರ್ತಿರ್ಲಿಲ್ಲ ನೀರಿನ ವ್ಯವಸ್ಥೆ ಸರಿ ಇರ್ತಿರ್ಲಿಲ್ಲ ಈಗೆಲ್ಲ ಚೆನ್ನಾಗಿದೆ ಆವಾಗ ಇವ್ದೆಲ್ಲ ಸಾಂಗತ್ಯ ಇರ್ತಿತ್ತು ಇದ್ರ ಜೊತೆ ನನಗೆ ನಮ್ಮ ತಂದೆಗೆ ಇನ್ನೊಂದು ಇದು ಏನಂದ್ರೆ ಸಿನಿಮಾದ್ದು ಒಂದು ಸ್ವಲ್ಪ ಆಸಕ್ತಿ ಇತ್ತು ಅನ್ಕೋತೀನಿ ನಾನು ಅವ್ರೇನು ಅದನ್ನು ಬಿಚ್ಚಿ ಹೇಳಲಿಲ್ಲ ಬಟ್ ನಮ್ಗೆ ಸಿನಿಮಾ ಕರ್ಕೊಂಡು ಹೋಗ್ತಿದ್ರು ನಮ್ಮನ್ನ ಸಿನಿಮಾ ಕರ್ಕೊಂಡು ಹೋಗ್ತಾ ಇದ್ರು ಬಹುಶಃ ನಮ್ಮ ತಂದೆ ಡಾಕ್ಟರ್ ಬಿ ಆರ್ ನಾಡಗೌಡ ಅಂತ ಅವ್ರ ಹೆಸರು ಸಿಂಧಿಗಿ ನಮ್ಮ ತಾಯಿ ಸಾವಿತ್ರಿ ನಾಡಗೌಡ ಸೊ ಇಲ್ಲಿ ಏನಿರ್ತಿತ್ತು ಅಂದರೆ ನಮ್ಮ ತಂದೆ ಮತ್ತು ನಮ್ಮ ತಾಯಿಗೆ ಅವ್ರಿಗೂ ಕೂಡ ಸ್ವಲ್ಪ ಸಿನಿಮಾದ್ದು ಇತ್ತು ಇದು ಇತ್ತು ಹವ್ಯಾಸ ನನಗೆ ನಮ್ಮ ತಂದೆ ಏನು ಮಾಡಿದ್ರು ಅಂದರೆ ಯಂಗರ್ ಜನ್ರೇಷನ್ ಈಸ್ ಆಲ್ವೇಸ್ ಲೈಕ್ ದೇ ಥಿಂಕ್ ಆರ್ ದೇ ವಾಚ್ ಆ್ಯಂಡ್ ದೇ ಲೈಕ್ ದ ಎಂಟರ್ಟೈನ್ಮೆಂಟ್ ಪಾರ್ಟ್ ಸೊ ಮೈ ಪ್ರಾಬಬಲಿ ದಿಸ್ ಇಸ್ ಮೈ ಹಿ ನೆವರ್ ಟೋಲ್ಡ್ ಮೀ ಹಿ ಇಂಟ್ರೊಡ್ಯೂಸ್ಡ್ ಮೀ ಟು ದಿ ಗುಡ್ ಸಿನಿಮಾಸ್ ಸೊ ಹಿ ಮೇಡ್ ಮೀ ಟು ಐಡೆಂಟಿಫೈ ಡಿಫ್ರೆನ್ಷಿಯೇಟ್ ಬಿಟ್ವೀನ್ ಗುಡ್ ಸಿನಿಮಾ ಆ್ಯಂಡ್ ನಾಟ್ ಸೋ ಗುಡ್ ಸಿನಿಮಾ ಸೊ ಅದಕ್ಕೆ ಅವ್ರು ಏನು ಮಾಡ್ತಿದ್ರು ನನಗೆ ಸಿನಿಮಾ ನೋಡೋ ಇದು ಹವ್ಯಾಸ ಆಸಕ್ತಿ ಜಾಸ್ತಿ ಇತ್ತು ವಾರಕ್ಕೊಂದು ಸಿನಿಮಾ ನೋಡಬೇಕು ಅನ್ನೋದು ಇದು ಅದಕ್ಕೋಸ್ಕರ ನಾನು ಅದು ಒಂದು 2-2.5 rupees ಟಿಕೆಟ್ ಪ್ರೈಸು ನಾನು ಗುದ್ದಾಡ್ತಿದ್ದೆ ಹೆಂಗಾರ ಮಾಡಿ ಒಂದು 2-2.5 rupees ತೊಗೊಂಡ್ಬಿಟ್ಟು ಒಂದು ಶನಿವಾರನೋ ಭಾನುವಾರನೋ ನಮ್ಮೂರಲ್ಲಿ ಒಂದು ಸಿನಿಮಾ ನೋಡ್ಬಿಡೋಣ ಒಂದು ಆನಂದ್ ಥಿಯೇಟರ್ ಅಂತ ನನ್ನ ಗೆಳೆಯಂದೆ ಅಶೋಕ್ ಮನಗುಳಿ ಅಂತ ಅವರು ಈಗ MLA ಸೊ ಅವರ ಥಿಯೇಟ್ರಲ್ಲಿ ಒಂದು ಸಿನಿಮಾ ನೋಡೇ ಬಿಡಬೇಕು ಅಂತ ಒಂದು ಇದು ಇರ್ತಿತ್ತು ಸೊ ನನಗೇನು ಮಾಡಿದ್ರು ಅವರು ಇದನ್ನು ಗಮನಿಸಿ ಬಹುಶಃ ಇವನಿಗೆ ಸಿನಿಮಾದ ಆಸಕ್ತಿ ಜಾಸ್ತಿ ಇದೆ ಅಂತ ಅನ್ನೋದನ್ನು ಗಮನಿಸಿ ಅವ್ರು ಏನು ಮಾಡ್ಕೊಂಡು ಹೋಗಿದ್ರು ನನಗೆ ಒಳ್ಳೆ ಸಿನಿಮಾನ ತೋರಿಸ್ಕೊತ ಹೋದ್ರು ಒಳ್ಳೆ ಸಿನಿಮಾ ಯಾವುದು ತಬ್ಬಲಿಯು ನೀನಾದ ಮಗನೇ ಶುಭ ಮಂಗಳ ಆಮೇಲೆ ಈ ಥರದ ಸಿನಿಮಾಗಳು ಕನ್ನಡದಲ್ಲಿ ಬೈಜು ಬಾಬ್ರಾ ರುಸ್ತುಮ್ ಸೋರ ತಾಜ್ ಮಹಲ್ ಆಮೇಲೆ ಚೋರಿ ಚೋರಿ ಈ ಥರದ ಸಿನಿಮಾಗಳನ್ನು ನನಗೆ ತೋರಿಸಿದ್ರು ಮತ್ತು ನನಗೆ ಒಬ್ಬ ತಂದೆಯಾಗಿ ಅವರು ನನಗೆ ಮಾಡಿರೋ ಹಲವಾರು ಈ ಥರದ ಕೆಲಸಗಳು ನನಗೇನು ಮಾಡ್ತಿದ್ರು ಇದಕ್ಕೆ ಬಿಜಾಪುರ ಒಂದು 60 kilometers ದೂರ ಒಂದು ಊರೇ 2 hours ಪ್ರಯಾಣ ನನಗೆ ದುಡ್ಡು ಕೊಟ್ಟು ನೀವು ಸಿನಿಮಾ ನೋಡುವ ಅಂತಿದ್ರು ಹಾಂ ಇದು ನನಗೆ ಭಾರಿ ಆಶ್ಚರ್ಯ ನಾಡಗೋ ಡಾಕ್ಟ್ರು ತಮ್ಮ ಮಗನಿಗೆ ದುಡ್ಡು ಕೊಟ್ಟು ಸಿನಿಮಾ ನೋಡ್ಲಿಕ್ಕೆ ಬಿಜಾಪುರ ಕಳಿಸ್ತಾರೆ ಅನ್ನೋ ನಮ್ಮ ಟೀಚರ್ಸ್ಗೆ ಸರ್ಸ್ ಸರ್ಗಳಿಗೆ ಭಾರಿ ಆಶ್ಚರ್ಯ ಸುಳ್ಳು ಹೇಳ್ತೀನಿ ಅಂತಿದ್ರು ನಾನು ಇಲ್ಲ ಸರ್ ನಮ್ಮ
ದಾದಾ ಅಂತೀವಿ ನಾವು ಮನೆಯೊಳಗೆ ಅಣ್ಣ ಅಂತೀವಿ ದಾದಾ. ಇಲ್ಲ ನಮ್ಮ ದಾದಾನೇ ಕಳ್ಸ್ಯಾರ ರೀ ಸರ, ನಾವು ಹೋಗಿ ಈ ರವಿವಾರ ಹೋಗಿ ಸಿನಿಮಾ ನೋಡ್ಕೊಂಡು ಬಂದಿಟ್ರಿ ನಾನು ಬಿಜಾಪುರಕ್ಕೆ ಅಂತ ಹೇಳಿ ಅಂತಿದ್ದೆ. ಅಲ್ಲಿ ಎಂಥ ಸಿನಿಮಾ ನೋಡಿದೆ ಅಂದರೆ ನಾನು ಗಾಂಧಿ ನೋಡಿದೆ, ಗಾಂಧಿ ಸಿನಿಮಾ. ಅದು ಭಾಳ ಪರಿಣಾಮಕಾರಿಯಾಗಿ ನನಗೆ ಸಿನಿಮಾ ನೋಡಲಿಕ್ಕೆ ನೋಡಿದ ಮೇಲೆ ನನಗೆ ಅನ್ನಿಸ್ತು. ಆಮೇಲೆ ಇನ್ನೊಂದು ನನಗೆ ಅವಾಗ ಸ್ವಲ್ಪ ಆ್ಯಕ್ಷನ್ ಸಿನಿಮಾ, ಯಾಕಂದ್ರೆ ನಾನು ವಿಷ್ಣುವರ್ಧನ್ ಫ್ಯಾನು. ಸೊ ನನಗೆ ಒಂದು ಕುಂಫೂ ಆಫ್ ಸೆವೆನ್ ಸ್ಟೆಪ್ಸ್ ಅಂತ ಒಂದು ಸಿನಿಮಾ ಇತ್ತು ಅವಾಗ, ಅವಾಗ ಭಾಳ ಪಾಪ್ಯುಲರ್ ಇತ್ತು. ಆ ಸಿನಿಮಾ ತೋರಿಸಿದ್ರು. ಆಮೇಲೆ ಕೆಲವೊಂದು ಅಮಿತಾಬ್ ಬಚ್ಚನದ್ದು ನಾಟ್ ಡಿಫ್ರೆಂಟ್ ಟೈಪ್ ಆಫ್ ಅಮಿತಾಬ್ ಬಚ್ಚನ್ ಅಂತ ನನಗೆ ಗೊತ್ತಿರಲಿಲ್ಲ. ಚುಪ್ಕೆ ಚುಪ್ಕೆ, ಆಮೇಲೆ ರೇಖಾದು ಖೂಬ್ಸೂರತ್, ರಿಷಿಕೇಶ್ ಮುಖರ್ಜಿಯವರು ಗೋಲ್ಮಾಲ್, ಈ ಥರದ ಸಿನಿಮಾಗಳನ್ನು ನಾನು ತೋರಿಸಿ ಅವ್ರು ಏನು ಒಂಥರ ಮೆಂಟ್ರಿಂಗ್, ಯು ಆರ್ ನಾಟ್ ಟೀಚಿಂಗ್ ಯು ಆರ್ ಮೆಂಟ್ರಿಂಗ್. ದ ಮೆಂಟ್ರಿಂಗ್ ಪಾರ್ಟ್ ಈಸ್ ಮೇಕಿಂಗ್ ಯು ಅವೇರ್ ಅಬೌಟ್ ಸರ್ಟನ್ ಥಿಂಗ್ಸ್. ಸೊ ಹಿ ಮೇಡ್ ಮಿ ಟು ಬಿ ಅವೇರ್ ಅಬೌಟ್ ಗುಡ್ ಸಿನಿಮಾ ಆ್ಯಂಡ್ ನಾಟ್ ಸೋ ಗುಡ್ ಸಿನಿಮಾ. ಸೊ ಹೀಗಾಗಿ ನಾನು ಈ ವಯಸ್ಸಲ್ಲಿ ಈ ಇದರಲ್ಲಿ ಘಟ್ಟದಲ್ಲಿ ನಾನು ಸಿನಿಮಾ ಮಾಡಬೇಕು ಅಂದ್ಕೊಂಡಾಗ ನನ್ನ ಅದು ಯಾಕಷ್ಟು ಡಿಲೇ ಆಯಿತು ಅಂತ ಹೇಳಿ. ಡಿಲೇ ಯಾಕಾಯ್ತು, ನನಗೆ ಬಹುಶಃ ಧೈರ್ಯ ಇರಲಿಲ್ಲ. ನಿಮಗೆ ಏನೇ ಒಂದು ಕೆಲಸ ಮಾಡ್ಬೇಕಂದ್ರೆ ನಿಮಗೊಂದೇನೋ ಏನೋ ಒಂದು ಯಾವುದೋ ಒಂದು ಇದನ್ನ ಮಾಡ್ಬೇಕಂದ್ರೆ ನಿಮಗೆ ಎರಡು, ಒಂದು ಆ ಕೆಲಸದ ಬಗ್ಗೆ ಆಸಕ್ತಿ ಇರಬೇಕು, ಇನ್ನೊಂದು ಅದನ್ನು ನಾನು ಮಾಡೇ ಮಾಡ್ತೀನಿ ಅನ್ನುವಂಥದ್ದು ಒಂದು ಒಳಗಡೆ ಗಟ್ಟಿಯಾಗಿ ನೀವು ನಂಬಬೇಕು ಅದನ್ನು. ಸೊ ನನಗೇನಿತ್ತು ಅಂದ್ರೆ ಇದು ಗಟ್ಟಿಯಾಗಿ ನಂಬಬೇಕು ಅಂದ್ರೆ ಒಂದು ಯು ಶುಡ್ ಬಿ ಫುಲಿಶ್ ಆರ್ ಯು ಶುಡ್ ಹ್ಯಾವ್ ಲಾಟ್ಸ್ ಆಫ್ ಕರೇಜ್. ಸೊ ಐ ವಾಸ್ ನೈದರ್ ಫುಲಿಶ್ ನಾರ್ ಕರೇಜಿಯಸ್. ಸೊ ಐ ಪಿಕ್ಡ್ ದ ಮಿಡಲ್ ಒನ್. ಐ ಟುಕ್ ಅಪ್ ಜಾಬ್, ಐ ಡಿಡ್ ವೆರಿ ವೆಲ್, ಐ ಡಿಡ್ ಎವ್ರಿಥಿಂಗ್ ವಾಟ್ ನಾರ್ಮಲ್ ಮ್ಯಾನ್ ಶುಡ್ ಬಿ. ಏನ್ ಕಲ್ತಿರೋದು ಸರ್ ನಿಮ್ದು? ನಂದು ನಾನು ಓದಿದ್ದು ಬಿ ಎಸ್ ಸಿ ಸೈನ್ಸ್ ಗ್ರಾಜ್ಯುಯೇಟ್. ನಾನು ಬಟ್ ನನಗೆ ಸೈನ್ಸ್ ಗ್ರಾಜ್ಯುಯೇಷನ್ ಮಾಡೋವಾಗ ದಟ್ಸ್ ಮೈ ಚಾಯ್ಸ್ ಬೈ ದ ವೇ, ನನಗೆ ಅದು ಮಾಡಬೇಕು ಅನಿಸ್ತು. ಬಿಕಾಸ್ ಐ ವಾಂಟೆಡ್ ಟು ಡೂ ಸಿವಿಲ್ ಸರ್ವಿಸ್ ಎಕ್ಸಾಮ್ಸ್. ನಾನು ಬೆಂಗಳೂರಿಗೆ ಬಂದದ್ದು ಆ ಸಿವಿಲ್ ಸರ್ವಿಸ್ ಎಕ್ಸಾಮ್ಸ್ಗೋಸ್ಕರ ಬಂದಿದ್ದು, ನಾನು ಕೋಚಿಂಗ್ಗೋಸ್ಕರ. ದಿಸ್ ಐ ಕೇಮ್ ಇನ್ 1989. ಇಮಿಡಿಯೇಟ್ಲಿ ಆಫ್ಟರ್ ಮೈ ಗ್ರಾಜ್ಯುಯೇಷನ್. ಬಟ್ ಆ ಟೈಮಲ್ಲಿ ಅದು ಕೋಚಿಂಗ್ ಕ್ಲಾಸು ಶುರು ಆಗಿರಲಿಲ್ಲ. ಸೊ ಐ ಗಾಟ್ ಇನ್ ಟು ಕಂಪ್ಯೂಟರ್ಸ್ ಆ್ಯಂಡ್ ದೆನ್ ಸಮೋನ್ ರೆಕಗ್ನೈಸ್ಡ್ ಮೀ ವೆರಿ ಇನ್ ಅ ಮಂತ್ ಟೈಮ್ ದಟ್ ಐ ಹ್ಯಾವ್ ಅ ವೆರಿ ಅನ್ಯೂಶುವಲ್ ಥಿಂಕಿಂಗ್ ಆಫ್ ಅಪ್ರೋಚಿಂಗ್ ಟು ಅ ಪ್ರಾಬ್ಲಮ್. So there was a consultant, he recommended me to get into computers and I got a job in Wipro. That time nobody knew Wipro was making computers. Everyone knew about Chikakai Sabun. So bahar jana kertidana Chikakai company olage en kelsa madthe. But I started with that very soon. I met Nandan Nilkeni, I worked with him. I met Rahul Baldota, I worked with him. I moved to US. I did a lot of work in US, Canada. I worked in different parts of world. So that gave me a lot of job satisfaction and I also enjoyed my work. But eventually with your experience you move to the senior management level where you will be handling business, not in terms of working with computers, writing code, creating something which you enjoy. That I did earlier days of my, I really enjoyed my job, my work. But the senior management was something I was not prepared and I was not happy with what I was doing. But I got lots of money. That is a different thing, as a salary. It was good money. ಸೊ ಅದು ಇತ್ತು. ಹಿಂಗಾಗಿ ನಾನು ಸ್ವಲ್ಪ ಕಾದೆ. ಬಟ್ ಒನ್ಸ್ ಐ ವಾಸ್ ಕೈಂಡ್ ಆಫ್ ಯು ನೋ ನಾಟ್ ಸೋ ಹ್ಯಾಪಿ, ಹ್ಯಾಪಿ ಅನ್ನೋದಕ್ಕಿಂತಲೂ ಐ ಫೆಲ್ಟ್ ಐ ಶುಡ್ ಬಿ ಡೂಯಿಂಗ್ ಸಮಥಿಂಗ್ ಎಲ್ಸ್. ಸೊ ದ್ಯಾಟ್ ಈಸ್ ಹೌ ಐ ಮೂವ್ಡ್ ಔಟ್
ಅಂಡ್ ದೆನ್ ಐ ಎಸ್ಟಾಬ್ಲಿಷ್ಡ್ ಪ್ರೊಡಕ್ಷನ್ ಹೌಸ್. ಅದೇ ಪ್ರೊಡಕ್ಷನ್ ಆಗಿತ್ತು ಅಂತ ಹೇಳಿ, ಯಾಕಂದ್ರೆ ಸಿನಿಮಾ ಆಸಕ್ತಿ ಇರೋ ಕಾರಣ ಎಲ್ಲೋ ಮತ್ತೆ ಮತ್ತೆ ಅದೇ ಕಾಡ್ತಾ ಇತ್ತ ಅಥವಾ ಇಲ್ಲ? ನಾನು ಆಲ್ರೆಡಿ ಐ ಹ್ಯಾಡ್ ಪ್ರೊಡ್ಯೂಸ್ಡ್ ಟೂ ಮೂವೀಸ್ ವಿತ್ ಅಲಾಂಗ್ ವಿತ್ ಮೈ ಫ್ರೆಂಡ್ಸ್. ನಿಮ್ಮ ಜಾಬಲ್ಲಿ ಇದ್ದಂಥ ಟೈಮ್, ನಾನು ಜಾಬಲ್ಲಿ ಇದ್ದಂಥ ಟೈಮಲ್ಲಿ ನಾನು ಆಕ್ಸಿಡೆಂಟ್ ಅನ್ನೋ ಸಿನಿಮಾಗೆ ಗೋಸ್ಟ್ ಪ್ರೊಡ್ಯೂಸರ್, ಅಂದರೆ ನಾನು ಪ್ರೊಡ್ಯೂಸರ್ ಅಂತ ನನ್ನ ಹೆಸರು ಇಲ್ಲ, ಬಟ್ ಐ ಫಂಡೆಡ್ ದಟ್ ಮೂವಿ. ನಾನು ಒಂದಿಷ್ಟು ಜನ ಫ್ರೆಂಡ್ಸ್ ಎಲ್ಲ ಸೇರಿ ಮಾಡಿರುವಂಥ ಸಿನಿಮಾ. ಲಾಸ್ಟ್ ಬಸ್ ಅಷ್ಟೊತ್ತಿಗೆ ನನಗೆ ಗೊತ್ತಿತ್ತು, ನಮ್ಮ ಹ್ಯೂಮನ್ ರಿಸೋರ್ಸ್ ಡಿಪಾರ್ಟ್ಮೆಂಟಿಂದ ನಾನು ಪರ್ಮಿಷನ್ ತೊಗೊಂಡೆ ಈ ಥರ ಸಿನಿಮಾ ಮಾಡ್ತಾ ಇದ್ದೀನಿ ಅಂತ. ಲಾಸ್ಟ್ ಬಸ್ ಐ ವಾಸ್ ಪ್ರೊಡ್ಯೂಸರ್. ಓಕೆ. ಆ್ಯಂಡ್ ದೆನ್ ಅದು ಲಾಸ್ಟ್ ಬಸ್ ಆದಮೇಲೆ ನಾನು ಒಂದು ವರ್ಷ ಎರಡು ವರ್ಷ ಕಾದೆ, ದೆನ್ ಐ ಕೇಮ್ ಔಟ್ ಆ್ಯಂಡ್ ದೆನ್ ಐ ಎಸ್ಟಾಬ್ಲಿಷ್ ಮೈ ಓನ್ ಪ್ರೊಡಕ್ಷನ್ ಹೌಸ್. ಐ ಡಿಡ್ ಅ ಫುಟ್ ವರ್ಕ್ ಜಾಬ್, ಅಂದರೆ ನಾನೇ ಟೈಟಲ್ ರಿಜಿಸ್ಟರ್ ಮಾಡೋದು ಹಿಡ್ಕೊಂಡು ಪ್ರತಿಯೊಂದು ವಿಭಾಗದಲ್ಲೂ ನಾನು ಅದನ್ನು ಓಡಾಡಿ ಅರ್ಥ ಮಾಡಿಕೊಂಡು ದೆನ್ ಐ ವೆಂಟ್ ಅಹೆಡ್ ಆ್ಯಂಡ್ ಸ್ಟಾರ್ಟೆಡ್ ವರ್ಕಿಂಗ್ ಆನ್ ಇಟ್. ಆ ಟೈಮಲ್ಲಿ ನನಗೂ ಅನುಭವ ಕಡಿಮೆ ಇತ್ತು, ಮತ್ತು ನೀವೆಷ್ಟೇ ಅನುಭವಿಸ್ತಿರಿರಲಿ, ಒಬ್ಬ ಪ್ರೊಡ್ಯೂಸರ್ ಆಗಿ ಅನುಭವಿಸ್ತಿರಿರಲಿ, ಅದು ಒಂದು ಮ್ಯಾನೇಜ್ಮೆಂಟ್ ಬ್ಯಾಕ್ಗ್ರೌಂಡ್ ಎಕ್ಸ್ಪೀರಿಯನ್ಸ್ ಇರಲಿ, ಏನೇ ಇದ್ದರೂ ಫೀಲ್ಡ್ ಕೊಡುವಂಥ ಎಕ್ಸ್ಪೀರಿಯನ್ಸ್ ಅದು ನಿಮಗೆ ಕಲಿಸ್ಬಿಡುತ್ತೆ. ಸೊ ಐ ಲರ್ನ್ ಲಾಟ್ ಆಫ್ ಲೆಸನ್ಸ್, ಐ ಲರ್ನ್ ದ ಹೋಲ್ ಪ್ರಾಸೆಸ್, ಐ ಅಂಡರ್ಸ್ಟುಡ್ ಎಂಡ್ ಟು ಎಂಡ್ ಇದು. ದೆನ್ ನೌ ಐ ಆಮ್ ವಿತ್ ಆಲ್ ಮೈ ಎಕ್ಸ್ಪೀರಿಯನ್ಸ್ ಐ ಆಮ್ ಪುಟಿಂಗ್ ಮೈ ಬೆಸ್ಟ್ ಫುಟ್ ಫಾರ್ವರ್ಡ್ ವಿತ್ ದ ಜಜ್ಮೆಂಟ್. ಓಕೆ. ಮತ್ತೆ ಸರ್ ಇನ್ನೊಂದು ಏನು ಅಂತ ಹೇಳಿದ್ರೆ, ಈ ಕಥೆಯ ಹುಡುಕಾಟ ಒಬ್ಬ ವ್ಯಕ್ತಿಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಮೇ ಬಿ ಕೆಲವರಿಗೆ ಯಾವ ರೀತಿ ಅಂತ ಹೇಳಿದ್ರೆ ಸೆಲ್ಫ್ ಎಕ್ಸ್ಪೀರಿಯನ್ಸ್. ಸೊ ನಮ್ಮ ಪಾಸ್ಟಲ್ ಆದಂತಹ ಎಕ್ಸ್ಪೀರಿಯನ್ಸ್ ಆಗಿರ್ಬೋದು, ಈಗ ನೀವು ಮಾತಾಡ್ತಾನೆ ಸುಮಾರು ಹೇಳಿದ್ರೆ ಬೆಂಗಳೂರು ಬಂದಂತದ್ದಾಗಿರ್ಬೋದು, ಯಾವುದೋ ಕಾರಣಕ್ಕೆ ಬೆಂಗಳೂರು ಬರ್ತೀರಾ, ಕೆಲ್ಸಕ್ಕೆ ಸೇರ್ತೀರಾ, ಅಲ್ಲಿ ನೀವು ಒಂದು ಬದುಕನ್ನು ಕಟ್ಕೋತೀರಾ. ಸೊ ನೀವು ಬರವಣಿಗೆ ಕೂತಂತ ಟೈಮಲ್ಲಿ, ಸೊ ನಿಮ್ಮಲ್ಲಿ ಹುಟ್ಟುವಂತ ಕಥೆಗಳು ನಿಮ್ಮ ಪಾಸ್ಟ್ ನ ರಿಫ್ಲೆಕ್ಷನ್ ಆಗಿರುತ್ತ ಅಥವಾ ಹೊಸ ಕಥೆಗಳೇ ಆಗಿರುತ್ತ, ಯಾವ ತರ ಅಂತ ಹೇಳಿ? ಅಲ್ಲ, ಹೆಂಗ್ ಬೇಕು ಹಂಗಾಗ್ಬೋದು, ಬಟ್ ಐ ಕ್ಯಾನ್ ಸಿ ಏನಾಗುತ್ತೆ ಅಂದ್ರೆ, ಯಾರೋ ಆಡಿದ ಮಾತು, ಎಲ್ಲೋ ಕಂಡದ್ದು ಒಂದು ಒಂದು ಮಗು ಬಿಸ್ಕಟ್ ತೊಗೊಳ್ಳೋದೇ ಆಗಿರ್ಬೋದು, ಅಥವಾ ಒಬ್ರು ಯಾರೋ ಆಟೋದಿಂದ ಇಳಿಯೋದೇ ಆಗಿರ್ಬೋದು, ಅಂದ್ರೆ ನಿಮಗೇನೋ ಒಂದು ಕಾಡುತ್ತಲ್ಲ, ಆ ಕಾಡ್ದಾಗ ನಿಮ್ಗೇನೋ ಒಂದು ಅನಿಸ್ದಾಗ ಅದ್ರ ಹಿಂದಿರೋ ಕಥೆನ ಊಹೆ ಮಾಡ್ಕೊಳ್ಳೋದೇ ಒಬ್ಬ ಕಥೆಗಾರೊಂದು ಕೆಲಸ. ಸೊ ಬೀಯಿಂಗ್ ಇಮ್ಯಾಜಿನೇಟಿವ್ ಅಂತಾರ, ಕಲ್ಪನೆಯಲ್ಲೇ ಮುಳುಗಿರುವಂತ ನನ್ನಂಥವ್ರಿಗೆ ಎಲ್ಲ ಒಂದು ಕಲ್ಪನೆಯಲ್ಲಿ ಯಾವುದೋ ಒಂದು ಸುಳುವು ಸಿಗುತ್ತೆ. ಆ ಸುಳುವು ನಾನು ನಮ್ದು ಪ್ರಾಸೆಸ್ ಆಫ್ ಇದು ಅಂದರೆ, ಈಗ ಯಾಕಂದ್ರೆ ಸಿನಿಮಾಗೆ ಬರೆಯೋದು ಬೇರೆ, ಕಥೆಗಾಗಿ ಕಥೆ ಬರೆಯೋದು ಬೇರೆ, ಕಾದಂಬರಿಯಾಗಿ ಬರೆಯೋದು ಬೇರೆ, ಕವಿತೆಯಾಗಿ ಬರೆಯೋದು ಬೇರೆ. ಬಟ್ ಸಿನಿಮಾಗೆ ಬರೀಬೇಕು ಅಂದಾಗ ಅದಕ್ಕೆ ಆದ ಒಂದು ವ್ಯಾಕರಣ ಇದೆ, ಆ ವ್ಯಾಕರಣಕ್ಕೆ ಅದು ಕೂರುತ್ತಾ ಇಲ್ವಾ ಅನ್ನೋದನ್ನ ನಾವು ಚರ್ಚೆ ಮಾಡಬಹುದು. ಬಟ್ ಈ ಸಸ್ಪೆನ್ಸ್ ಥ್ರಿಲ್ಲಿಂಗ್ ಕಾನ್ಸೆಪ್ಟ್ ಬರೋದಿದೆಯಲ್ಲ ಸರ್, ಸಾಮಾನ್ಯರಿಗೆ ಬರಲ್ಲ ನನ್ನ ಪ್ರಕಾರ. ಯಾಕೆಂತಂದ್ರೆ ಸುಮಾರು ಸಲ ಸಿನಿಮಾ ನೋಡ್ಬೇಕಾದ್ರೆ ನಂಗನ್ಸುತ್ತೆ, ಒಬ್ಬ ಇವರೇ ಆಗ್ಬೋದಿತ್ತಲ್ಲ ಪೊಲೀಸ್ ಆಫೀಸರ್, ಇವರು ಐ ಪಿ ಎಸ್ ಆಫೀಸರ್ ಆಗಿರ್ಬೋದಿತ್ತಲ್ಲ, ಡೈರೆಕ್ಟರೇ ಆ ರೇಂಜ್ ಅಲ್ಲಿ ಅದನ್ನ ಕಥೆನ ತಂದಿರ್ತಾರೆ. ಸೊ ಇದ್ರ ಕಥೆಯ ಹಿಂದಿನ ಏನ್ ರಹಸ್ಯ ಅಂತ ಹೇಳ್ಕೊಂಡು, ಈ ತರದ ಸಸ್ಪೆನ್ಸ್ ಥ್ರಿಲ್ಲಿಂಗ್ ಕಥೆಗಳನ್ನ ತರ್ಲಿಕ್ಕೆ ನೀವು ಓದುವಂತಹ ಸಬ್ಜೆಕ್ಟ್ಗಳ ಆತರ ಇರ್ತಿತ್ತ? ನನಗೆ ಅದು ಅದ್ರ ಬಗ್ಗೆ ನನಗೂ ಗೊತ್ತಿಲ್ಲ, ಬಟ್ ನಾನು ನನ್ನ ನೆಚ್ಚಿನ ಲೇಖಕರದ್ದು ಹೇಳ್ಬಿಡ್ತೀನಿ. ನನ್ನ ನೆಚ್ಚಿನ ಲೇಖಕರು ನಾನು ಓದೋವಾಗ, ನಾನು ಬಹುಶಃ ಬಹಳ ಬೇಗ ಓದೋಕ್ ಶುರು ಮಾಡಿದೆ ನಾನು ಕಾದಂಬರಿಗಳನ್ನ ಅಥವಾ ಕಥೆಗಳನ್ನ ಓದೋಕ್ ಶುರು ಮಾಡಿದೆ. ನನಗೆ ಮೊದಲೇದು ಜಿಂದೆ ರಂಜನ್ ಸ್ವಾಮಿ, ಎಲ್ ನರಸಿಂಹಯ್ಯನ ಅವ್ರ ಕಥೆಗಳು ಇಂದ ಶುರುವಾಯಿತು, ಟಿ ಕೆ ರಾಮರಾಯರ ಕಥೆಗಳು ಶುರುವಾಯಿತು. ಆಮೇಲೆ ಹಂಗೆ ಮುಂದುವರಿತಾ ನಾನು ಭೈರಪ್ಪನವರು, ಕಾರಂತರನ್ನ ಓದ್ಕೊಂಡೆ. ಆಮೇಲೆ ಮುಂದೆ ಬಂದಾಗ ರಾಬರ್ಟ್ ಲುಡ್ಲೂಮ್, ಜಫ್ರಿ ಆಶರ್ ಅವ್ರದ್ದು ಆ ಥರದ್ದು ಒಂದಿಷ್ಟು ಕಥೆಗಳನ್ನು ಓದ್ಕೊಂಡೆ. ಸೊ ಅದು ಅದು ಬಹುಶಃ ಎಲ್ಲೋ ಒಂದು ನನ್ನ ಯೋಚನಾ ಲಹರಿಯನ್ನು ಒಂದು ರೂಪ ಕೊಟ್ಟಿದೆ ಅಂತ ಅನ್ಕೋತೀನಿ. ಬಟ್ ನಾನು ಹಾಗೆ ಆವಾಗಲೇ ಹೇಳ್ದಂಗೆ, ನೀವು ಅಮೃತ್ ಅಪಾರ್ಟ್ಮೆಂಟ್ಸ್ ನೋಡಿದಾಗ ಅದು ಥ್ರಿಲ್ಲರ್ ಕಥೆಗಿಂತಲೂ ಗಂಡ ಹೆಂಡತಿ ನಾವಿಬ್ಬರು ಸೆಪರೇಟ್ ಆಗಬೇಕು ಅನ್ನೋ ಮನಸ್ಥಿತಿಯಿಂದ ನಾವು ಒಂದಾಗಿ ಬಾಳ್ಬೇಕು ಅನ್ನೋ ಮನಸ್ಥಿತಿ ಬರೋದಿದೆಯಲ್ಲ, ಪ್ರೀತಿ ಅಂದ್ರೆ ಏನು ಅಂತ ಕಂಡುಕೊಳ್ಳೋದಿದೆಯಲ್ಲ, ಅದು ಕಥೆ. ಅದಕ್ಕೆ ಒಂದಿಷ್ಟು ನಾನು ಥ್ರಿಲ್ಲರ್ ಎಲಿಮೆಂಟ್, ಯಾಕೆಂದ್ರೆ ಒಂದಿಷ್ಟು ಬಹಳ ನೀರಸ ಆಗಬಹುದನ್ನೋ ಅನ್ನೋ ಉದ್ದೇಶಕ್ಕೆ ಮಾತ್ರ ಸೇರಿಸಿರುವಂತ ಒಂದು ಇದು ಹೊರತು, ಅದು ಅಮೃತ ಅಪಾರ್ಟ್ಮೆಂಟ್ಸ್ ಇಸ್ ಅ ಹೈಲಿ ಎಮೋಷನಲ್ ಡ್ರಾಮಾ. ಬಟ್ ಐ ಟ್ರೈ ಟು ಮಿಕ್ಸ್ ಇಟ್ ಅಪ್ two genres into blend it let me not say mix it
ಬ್ಲೆಂಡೆಡ್, ಅದನ್ನ ನಾನು ತಗೊಂಬಂದು ಅದಕ್ಕೊಂದು ಹೊಸ ರುಚಿ ಕೊಟ್ಟು ಅಮೃತ ಅಪಾರ್ಟ್ಮೆಂಟ್ಸ್ ಅನ್ನೋ ಅಂತ ಸಿನಿಮಾ ಮಾಡಿದ್ದೆ. ದ ಜಜ್ಮೆಂಟ್ ಅಲ್ಲಿ ಅದೇ ಥರದ ಪ್ರಯತ್ನ ನಾನು ಮಾಡಿದೆ. ಥ್ರಿಲ್ಲರು ಇದೆ, ಅದಕ್ಕಿಂತಲೂ ಹೆಚ್ಚಾಗಿ ಒಬ್ಬ ಮಧ್ಯ ವಯಸ್ಕನಿಗೆ ಕಾಡುವಂತಹ ಗಿಲ್ಟ್ ಅದು ಇದೆ. ಹಾಗಾದ್ರೆ ನೋಡ್ಲೇಬೇಕು ಸರ್. ಯಾಕಂತಂದ್ರೆ ಈ ಜನರೇಷನ್, ನಮ್ಮ ಜನರೇಷನ್ ಅಲ್ಲಿ ಯಾವ ತರ ಅಂತ ಹೇಳಿದ್ರೆ, ಈಗ ನಾರ್ಮಲ್ ಓಲ್ಡ್ ಕಥೆಗಳನ್ನೇ ಯಾರು ಕೇಳಲ್ಲ. ಸೊ ಏನೋ ಒಂದು ನಮ್ಗೆ ಕೂರಿಸ್ಬೇಕು, ಮೂವಿಗಳು ಯಾವತ್ತು ಕೂರಿಸ್ಕೊಂಡು ನೋಡ್ಬೇಕು. ಸೊ ಆ ತರದ ಜಾನರಿಗೆ ನಾವು ತುಂಬಾ ತುಡಿತಾ ಇರ್ತೇವೆ. ಸೊ ಮೇ ಬಿ ಜಜ್ಮೆಂಟ್ ಮೂವಿ ನಾವು ನೋಡ್ಲೇಬೇಕು ಅನ್ಸುತ್ತೆ. ಹಾಗಾದ್ರೆ ಮತ್ತೆ ಇನ್ನೊಂದು ಕೇಳಲೇಬೇಕು ಸರ್, ಆಸ್ ಎ ರೈಟರ್ ಆಗಿ ನೀವು, ಸೊ ಒಬ್ಬ ರೈಟರ್ ಆಗಿ ಒಬ್ಬ ಡೈರೆಕ್ಟರ್ ಆಗಿ ಬರವಣಿಗೆ ಹುಟ್ಟುವಂತ ಒಂದು ಸಮಯ ಅಂತ ಇರುತ್ತೆ. ಸೊ ನಾನು ಸಾಮಾನ್ಯವಾಗಿ ಎಲ್ಲ ರೈಟರ್ಸ್ ಹತ್ರ ಈ ಒಂದು ಪ್ರಶ್ನೆ ಕೇಳ್ತೇನೆ, ಅಂದ್ರೆ ಬರವಣಿಗೆ ಹುಟ್ಟುವಂತ ಸಮಯ ಯಾವುದು? ಯಾಕಂದ್ರೆ ನಮಗೆ ಅಷ್ಟು ಟಚ್ ಇಲ್ದೇ ಇರೋರಿಗೆ ಒಂದು ಇರುತ್ತೆ. ಸೊ ಓಕೆ, ಇವ್ರ ತರ ನಾವು ಕಾಪಿ ಮಾಡ್ಬೋದಾ ಏನೋ, ಬೆಳಗ್ಗೆ ನಾನು ಬರೆಯ ಕೂತ್ಕೋತೀನಿ, ಸೊ ಮಧ್ಯಾಹ್ನ ಕೂತ್ಕೋತೀನಿ ಅಂತ. ಸೊ ನಿಮಗೆ ಆ ತರ ಬರವಣಿಗೆ ಹುಟ್ಟುವಂತ ಸಮಯ ಯಾವ್ದಾದ್ರೆ? ನೀವು ಎರಡು ವಿಷಯನ ಪ್ರಸ್ತಾಪನೆ ಮಾಡಿದ್ರಿ, ಒಂದು ಬರವಣಿಗೆ ಹುಟ್ಟುವ ಸಮಯ, ಇನ್ನೊಂದು ಬರವಣಿಗೆಗೆ ನಾನು ಮಾಡ್ಕೊಳ್ಳುವಂತ ಸಿದ್ಧತೆ ಮತ್ತು ಅದು ಯಾವಾಗ ಬರಿತೀನಿ ಅಂತ. ಬರವಣಿಗೆ ನನಗೇನಾಗುತ್ತೆ ಅಂದ್ರೆ, ಈಗ ನಾನು ರವಿಚಂದ್ರನ್ ಸರ್ಗೆ ಒಂದು ಸಿನಿಮಾ ಮಾಡಬೇಕು ಅಂತ ಒಂದು ಪ್ರಸ್ತಾಪನೆ ನಾವು ಬಂದಾಗ, ನಾವು ಅದನ್ನು ಮುಂದಿಟ್ಕೊಂಡಾಗ, ನನ್ನ ಕೈಲೇ ಆಗುತ್ತೋ ಇಲ್ವೋ ಅನ್ನುವಂಥ ಒಂದು ಒಂದು ಸಣ್ಣ ಆತಂಕ ನನ್ನಲ್ಲಿತ್ತು. ಹೆದರಿಕೆ ಅಂತಲೇ ಅನ್ನೋದು, ಆತಂಕ ಬೇಡ, ಹೆದರಿಕೆನೆ ಇತ್ತು. ಹೇ, ನನ್ನ ಕೈಲಿ ಮಾಡೋಕ್ಕಾಗಲ್ಲ, ನಾನು ಮಾಡಲಿಕ್ಕಾಗಲ್ಲ. ಬಟ್ ವಾಸುದೇವಮೂರ್ತಿ, ಕಿರಣ್ ಮತ್ತು ಬೇರೆ ಒಂದಿಷ್ಟು ಜನ ಫ್ರೆಂಡ್ಸು, ಹೇ ಇಂಥ ಅವಕಾಶ ಯಾರಾದರೂ ಕಳ್ಕೊತಾರ. ಸೊ ನಾನು ಅವರ ಸಿನಿಮಾಗಳನ್ನು ನಾನು ಅಭಿಮಾನಿಯಾಗಿ ಒಬ್ಬ ಪ್ರೇಕ್ಷಕನಾಗಿ ನೋಡಿದವನಿಗೆ ಸ್ವಲ್ಪ ಅವ್ರ ಬಗ್ಗೆ ತಿಳ್ಕೊಳ್ಳೋ ಪ್ರಯತ್ನ ಮಾಡಿದೆ. ಅವ್ರ ವಿಡಿಯೋಗಳನ್ನು, ಅವ್ರು ಮಾತಾಡೋ ಶೈಲಿನ, ಅಲ್ಲೇನೋ ಒಂದು ಸಿಗುತ್ತಾ ಅಂತ ಹೇಳಿ ನನಗೆ. ಅಲ್ಲಿ ಒನ್ ಆಫ್ ದ ವಿಡಿಯೋಸಲ್ಲಿ ಅವರು ರಿಗ್ರೆಟ್ ಮಾಡ್ಕೊಳ್ಳುವಂಥ ಒಂದು ಮಾತು ನನಗೆ ತಾಕತ್ತು. ಛೇ, ನಾನು ಈ ಥರದ್ದು ಕೆಲವೊಂದು ವಿಷಯಗಳನ್ನು ನನ್ನ ಮಕ್ಕಳಿಗೋಸ್ಕರ ಮಾಡಬೇಕಿತ್ತು. ನಾನು ಒಂದಿಷ್ಟು ನನ್ನ ಹೆಂಡತಿಗೆ ನಾನು ಜಾಸ್ತಿ ಸಮಯ ಕೊಡಬೇಕಿತ್ತು. ಇದು ಎಲ್ಲರಿಗೂ, ಒಬ್ಬ ಮಧ್ಯ ವಯಸ್ಕನಿಗೆ ಇದು ಮಿಡ್ಲ್ ಏಜ್ ಕ್ರೈಸಿಸ್ ಅಂತನೂ ಕರಿಬೋದು. ಇದಿದ್ದೇ ಇರುತ್ತೆ, ಬಿಕಾಸ್ ಐ ಆಮ್ ಗೋಯಿಂಗ್ ಥ್ರೂ ದ್ಯಾಟ್. ಆಸ್ ಪಾರ್ಟ್ ಆಫ್ ಮೈ ಜಾಬ್ ಐ ಟ್ರಾವೆಲ್ಡ್ ಅ ಲಾಟ್, ಐ ಮೂವ್ಡ್ ಫ್ರಮ್ ಒನ್ ಕಂಟ್ರಿ ಟು ಅನದರ್ ಕಂಟ್ರಿ, ಐ ವರ್ಕ್ ವಿತ್ ಡಿಫ್ರೆಂಟ್ ಪೀಪಲ್. ನೌ ಐ ಆಮ್, ವೆನ್ ಐ ಲುಕ್ ಬ್ಯಾಕ್, ಐ ಫೀಲ್ ದ್ಯಾಟ್ I did not give enough time to my elder son. Okay. So that's another reason why I moved out from my regular job. Naan nan magan jothe nan makkal jothe nanu time spent na see, because we have spent lot of time together. Nanu nanna wife, okay, we know each other so well that she might say that okay, you have given me enough time. But while raising a son, I didn't give enough time. Okay. I was not there for him. Mm-hmm. I didn't go to parent teachers meeting. Mm-hmm. I was not there when he was playing cricket or athwa innonde no. Mm-hmm. That guilt is in me. Mm-hmm. Right? And it will remain. Okay. So that I saw something similar in the greatest. Mm-hmm. The great. Okay. Ravichandran avargu ide, nanage ide ankonde, avargu ide. So that is the trigger point for me to write something. If a man makes a mistake, what happens? And then I mixed it up with the thriller. What happens if he is a lawyer? And what happens if he makes a mistake? Okay. So aa tharaddu ondu yochana lahari karkondu hogi adanna nanu barade. Vasudevamurthy avaru idi court anna kattikottaru. Nanage aa anubhava nanagilla, but nanu sannivesagalannu helovaga ಕೋರ್ಟಲ್ಲಿ ಈ ಥರ ಆಗುತ್ತೆ ಹಾಗೆ ಅಂತ. ಸೊ ಅದೊಂದು ಒಂದು ಒಳ್ಳೆ ಕಥೆಯಾಗಿ ರೂಪುಗೊಂಡಿತ್ತು. ಬಟ್ ಅದರ ಇದರಲ್ಲಿ ಯಂಗರ್ ಜನರೇಷನ್ ರಿಪ್ರೆಸೆಂಟ್ ಮಾಡುವಂಥ ದಿಗಂತ್ ಇದ್ದಾರೆ, ಆಮೇಲೆ ಧನ್ಯ ಇದ್ದಾರೆ, ಮೇಘನಾ ಗಾಂವ್ಕರ್, ಒಂದು ಕಡೆ ರವಿಚಂದ್ರನ್ ಇದ್ದರೆ ಇನ್ನೊಂದು ಕಡೆ ಈ ಥರದ ಪಾತ್ರಗಳಿದೆ. ಸೊ ಜಜ್ಮೆಂಟ್ ಒಂದು ಜನ ಯಾಕೆ ನೋಡ್ಲೇಬೇಕು ಅಂತೀರಾ ಸರ್ ಈ ಚಿತ್ರವನ್ನ? ಒಂದು ಸಿನಿಮಾ, ಒಳ್ಳೆ ಸಿನಿಮಾ ನೋಡ್ಬೇಕು ಅಂದ್ರೆ ಜಜ್ಮೆಂಟ್ ನೋಡ್ಬೇಕು. ಒಳ್ಳೆ ಸಿನಿಮಾ ಅರ್ಥ ಏನು ಅಂದ್ರೆ, ಒಂದು ಕುಟುಂಬ ಸಮೇತ ನಿಮಗೆ ಎಷ್ಟೋ ಹೊಸ ತರದ ವಿಷಯಗಳನ್ನ ನಾನು ಹೇಳಕ್ ಪ್ರಯತ್ನ ಪಟ್ಟಿದ್ದೀನಿ. ಈಗ ನೀವು ಒಂದು ಮಗು ಬಚ್ಚುಬಾಯಿ ತಕೊಂಡು ನಕ್ಕಾಗ ನಮಗೆ ಯಾಕೆ ಆ ಮಗುನ ನಾವು ಇಷ್ಟಪಡ್ತೀವಿ ಅನ್ನೋದು ಗೊತ್ತಾಗಲ್ಲ. ಒಂದು
ಯಾಕಂದ್ರೆ ಅಲ್ಲಿ ಮುಗ್ಧತೆ ಇದೆ, ಇದು ಮುಗ್ಧತೆಯಿಂದ ಮಾಡಿರುವಂತ ಸಿನಿಮಾ, ಹಂಗಾಗಿ ಇದು ನನಗನ್ಸೋ ಮಟ್ಟಿಗೆ ಎಲ್ರಿಗೂ ಇಷ್ಟ ಆಗುತ್ತೆ. ಸೊ ಮತ್ತೊಂದು ನಾನು ಕೇಳಲೇಬೇಕು ಸರ್, ಯಾಕೆ ಅಂತಂದ್ರೆ ಈಗ ಬಾಲ್ಯ ಅಂತ ನೆನಪು ಮಾಡ್ಕೊಂಡಾಗ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಲ್ಲಿ ಬಾಲ್ಯ ಕಾಣ್ತದೆ. ಕೆಲವರಿಗೆ ಬಾಲ್ಯದಲ್ಲಿ ತಮ್ಮ ಸ್ಕೂಲ್ ಡೇಸ್ ಆಗಿರ್ಬೋದು, ಕಾಲೇಜ್ ಡೇಸ್ ಆಗಿರ್ಬೋದು, ಇದು ತುಂಬಾ ಕಾಣುತ್ತೆ. ಸೊ ನನಗೆ ತುಂಬಾ ಸ್ಪೆಷಲ್ ಅನಿಸುವಂಥದ್ದು ಈ ತಂದೆ ತಾಯಿ ಜೊತೆ ಕಳೆಯುವಂತ ಮೂಮೆಂಟ್. ಸೊ ನಿಮ್ಮ ತಂದೆ ತಾಯಿ ಒಟ್ಟಿಗಿನ ನಿಮ್ಮ ಒಡನಾಟ, ಸೊ ಯಾಕಂದ್ರೆ ಅವರು ಬರಹಗಾರರಾಗಿರೋ ಕಾರಣ, ಬೇಂದ್ರೆಯ ಪ್ರಮುಖವಾಗಿ ಬೇಂದ್ರೆಯ ಇನ್ಫ್ಲುಯೆನ್ಸರ್ ಆಗಿರೋ ಕಾರಣ, ಸೊ ನಿಮ್ಮ ತಂದೆಯ ಜೊತೆಗಿನ ಒಡನಾಟ, ನಿಮ್ಮ ತಾಯಿಯ ಜೊತೆಗಿನ ಒಡನಾಟ ಏನಾದ್ರು ಮೆಲುಕು ಹಾಕೋಬಹುದು ಸರ್? ಅಯ್ಯೋ ನಾನು ಸಿಕ್ಕರು ಸಾಕು ನಿಮಗೆ ಎರಡೆರಡು ದಿವಸಗಟ್ಟಲೆ ಮಾತಾಡ್ಬೋದು. ನನ್ನ ಬಾಲ್ಯ ತುಂಬ ಸಮೃದ್ಧಿಯಿಂದ ಕೂಡಿದ್ದು. ಸೊ ಆ ಥರದ್ದು ಒಂದು ವಾತಾವರಣದಲ್ಲೇ ನಾನು ಬೆಳೆದೆ. ನನ್ನ ತಂದೆ ತಾಯಿ, ನಮ್ಮಣ್ಣ ಅಕ್ಕ, ಒಂದು ಕುಟುಂಬ ಅನ್ನೋ ಇದರಲ್ಲೇ ಬೆಳೆದಿದ್ದು. ನಮ್ಮೂರಲ್ಲಿ ಜಾತ್ರೆಗಳು, ನಮ್ಮೂರಲ್ಲಿ ನಡೆಯುವಂಥ ಹಬ್ಬಗಳು ನನಗೆ ಭಾಳಷ್ಟು ನನಗೆ ಕಲಿಸ್ಕೊಟ್ರು. ನನಗೀಗಲೂ ನಾನು ಮಣ್ಣೆತ್ತಿನ ಅಮಾವಾಸ್ಯೆ ಮಾಡ್ತೀನಿ, ಕಾರುಣ್ಣಿಮೆ ಮಾಡ್ತೀನಿ, ಎಳ್ಳ ಅಮಾವಾಸ್ಯೆ ಮಾಡ್ತೀನಿ, ಸೊ ಹೋಳಿ ಹುಣ್ಣಿಮೆ ಈ ಥರದ ಪ್ರತಿ ಹುಣ್ಣಿಮೆ ಅಮಾವಾಸ್ಯೆಗಳ ಹಬ್ಬಗಳನ್ನು ನಾನು ಸಣ್ಣ ಊರಲ್ಲಿ ಅನುಭವಿಸಿದ್ದು. ಬನ್ನಿ ಕೊಡೋದು, ಸಂಕ್ರಾಂತಿ ಕುಸರಳು ಕೊಡೋದು, ನಮ್ಮಲ್ಲಿ ಬೇರೆ ಥರ ಮಾಡ್ತೀವಿ ನಾವು. ಸೊ ಅದು ಈಗಲೂ ಆ ಥರದ್ದೆಲ್ಲ ಆಚರಣೆಗಳು, ಹಬ್ಬಗಳು, ಆರಾಧನೆ. ನಮ್ಮೂರೊಳಗೆ ಭೀಮಾಶಂಕರ ಮಠ ಅಂತ ಒಂದು ಮಠ ಇದೆ, ಆ ಆರಾಧನೆ. ಸೊ ಹಿಂಗಾಗಿ ನನ್ನ ಬಾಲ್ಯ ತುಂಬ ಚೆನ್ನಾಗಿತ್ತು. ಐ ಕ್ಯಾನ್ ಸ್ಟಿಲ್ ರಿಕಾಲ್ ಲಾಟ್ ಆಫ್ ಥಿಂಗ್ಸ್. ನಾನು ಸ್ಕೂಲ್ಗೆ ಹೋದಾಗ ನನ್ನ ಟೀಚರ್ಸ್ ಒನ್ ಆಫ್ ದ ಐ ಥಿಂಕ್ ದ ಬೆಸ್ಟ್ ಆಫ್ ದ ಬೆಸ್ಟ್ ಟೀಚರ್ಸ್ ವಿದ್ಯಾಗುರುಗಳು ನಮಗಿದ್ದರು. ಅವರ ಮಧ್ಯೆ ಬೆಳೆದಿದ್ದು ನನಗೆ ಬಹುಶಃ ಈ ಬರವಣಿಗೆ ಹುಟ್ಟಿದ ಆ ಸಮಯದಲ್ಲಿ ಆಗಿತ್ತ ಅಥವಾ ಯಾವಾಗ ಅಂತ ಹೇಳಿ ನಾನು ಗೊತ್ತಿಲ್ಲದಂಗೆ ಅದು ಇತ್ತು. ಈಗ ನೀವೇನಾಗುತ್ತೆ, ನೀವು ಒಂದು ಸಾತ್ವಿಕ ನಿಮಗೆ ಆಹಾರ ಅಥವಾ ಸಾತ್ವಿಕ ಇದು ಸಿಕ್ಕಾಗ ಸಾತ್ವಿಕ ಚಿಂತನೆ ಶುರು ಆಗುತ್ತೆ. ಅದೇ ಥರ ನೀವು ಓದಿದ್ದು, ನೀವು ಓದು, ನಿಮ್ಮ ಬರಹ, ನಿಮಗೆ ಸಿಕ್ಕಂಥ ಸಂವಾದಗಳು, ನೋಡಿರುವಂಥ ವ್ಯಕ್ತಿಗಳು, ಇವೆಲ್ಲ ಏನು ಮಾಡ್ತಾವೆ, ನಿಮ್ಮ ಮೇಲೆ ಪರಿಣಾಮಕ್ಕೆ ಬೀರೋಕ್ಕೆ ಶುರು ಆಗುತ್ತೆ. ಯಾವುದೋ ಒಂದು ರೀತಿಯಲ್ಲಿ ಹೊರಗೆ ಬರುತ್ತೆ. ನನಗೆ ಬರವಣಿಗೆ ರೂಪದಿಂದ ಹೊರಗಡೆ ಬಂತು, ಇಲ್ಲದಿದ್ರೆ ಇನ್ನೊಂದು ರೂಪದೊಳಗೆ ಬರಬಹುದಿತ್ತು. ದ ರೀಸನ್ ವೈ ನೀವು ಆರಂಭದಲ್ಲಿ ಬರಲಿಕ್ಕೆ ಸ್ಟಾರ್ಟ್ ಮಾಡಿರೋದು ಕಥೆ ಆಗಿತ್ತು ಅಥವಾ ನಾನು ಬರೆದಿದ್ದೆ ಲೇಟ್ ಬರ್ದಿರೋದು? ಹೌದು, ನಾನು ಬರೆದಿರೋದೇ ಕಥೆ. ನೀವು ಹಾಗಾದ್ರೆ ಬರೆದಿರೋದು, ನಾನು ಫಸ್ಟ್ ಬರೆದಿರೋದು ವಿಷ್ಣುವರ್ಧನ್ ಅವರು ತೀರ್ಕೊಂಡಾಗ ಒಂದು 4 ಸಾಲ ಬರೆದೆ ನಾನು. ಆ ಬರವಣಿಗೆನೆ ನಂದು ಮೊದಲೇ ಬರವಣಿಗೆ. ಸೊ ಅವತ್ತು ನಾನು ಅವಾಗ ನಾನು ಟೊರಾಂಟೋದಲ್ಲಿದ್ದೆ. ಡಿಸೆಂಬರ್ ಸಿಕ್ಕಾಪಟ್ಟೆ ಚಳಿ, ಹಿಮ ಬೀಳ್ತಾ ಇತ್ತು. ನನಗೆ ನನ್ನ ಮನೆ ನನ್ನ ವೈಫ್ ಪಲ್ಲವಿ ಫೋನ್ ಮಾಡಿದ್ರು, ಹೇಳಿದ್ರು ಇಲ್ಲ ಈ ಥರ ವಿಷ್ಣು ನಿಮ್ಮ ಹೀರೋ ತೀರೋದ್ರು ಅಂತ. ಆ ಒಂದು ಭಾವನಾತ್ಮಕ ಸನ್ನಿವೇಶದಲ್ಲಿ ನಾನು ಒಂದು 4 ಸಾಲ ಬರೆದೆ. ಅದು ನನ್ನ ಮೊದಲನೇ ಬರವಣಿಗೆ. ಇಷ್ಟೆಲ್ಲ ಇದ್ರು ಅಂದ್ರೆ ನಾನು ಬರವಣಿಗೆ ಶುರು ಮಾಡಿದ್ದು 40ಕ್ಕೆ, 35-40 ಅಲ್ಲಿವರೆಗೂ ಬೇರೆ ಬೇರೆ ಥರದ ರೂಪದಲ್ಲಿ ನಾನು ಸಾಹಿತ್ಯಿಕವಾಗಿ ನಾನು ತೊಡಗಿಸ್ಕೊಂಡಿದ್ದೆ. ಪುಸ್ತಕ ಪಬ್ಲಿಷ್ ಮಾಡಿದ್ದೆ ನಾನು ವೆರಿ ಯಂಗ್ ಏಜ್, 13th, ಅಟ್ ದ ಏಜ್ ಆಫ್ 13 ಐ ಪಬ್ಲಿಷ್ ಅ ಬುಕ್. ಯಾವ ಪ್ರಕಾರದಾಗಿತ್ತು ಸರ್ ಅದು? ಅದು ಹಾಸ್ಯ ಚುಟುಕುಗಳ ಸಂಗ್ರಹ. ಅದರ ಹೆಸರು ಬೇಂದ್ರೆ ಅವರ ಇದು ನಗಿನವಿಲು. ಸೊ ನಮ್ಮ ತಂದೆ ಅದಕ್ಕೆ ಆ ಥರಕ್ಕೆಲ್ಲ ಪ್ರೋತ್ಸಾಹ ಕೊಡ್ತಿದ್ರು. ನನ್ನ ತಾಯಿ ಪುಸ್ತಕ ಓದ್ತಿದ್ರು, ನಾನು ಓದೋದನ್ನ ನೋಡಿ ಆಶ್ಚರ್ಯ ಪಡೋರು. ಇಷ್ಟು ನಿನಗೆ ಅರ್ಥ ಆಗುತ್ತೆ ಅದು ಪುಸ್ತಕ ಅಂತಿದ್ರು, ಕೇಳ್ತಿದ್ರು. ಬಟ್ ಒಳ್ಳೊಳ್ಳೆ ಪುಸ್ತಕ ಕೊಟ್ಟರು. ನನಗೆ ನನ್ನ ತಾಯಿ ಗಿಫ್ಟ್ ಕೊಟ್ಟಿರೋ ಮೊದಲನೇ ಪುಸ್ತಕ ಶ್ಯಾಮನ ತಾಯಿ, ಸಾನೆ ಗುರೂಜಿಯವ್ರದ್ದು, ಒಂದು ತಾಯಿ ಮಗನ ಸಂಬಂಧದ ಬಗ್ಗೆ ಇರುವಂಥ ಪುಸ್ತಕ. ಈ ಥರದ್ದು ನಮಗೆ ಮನೆಯಲ್ಲಿ ಸಿಕ್ಕಾಗ ಖುಷಿ ಅನ್ಸುತ್ತೆ. ಬೇಂದ್ರೆ ಸಾಹಿತ್ಯದ ಬಗ್ಗೆ ಹೇಳಿ ಸರ್. ಸೊ ಯಾಕಂದ್ರೆ ತಂದೆಯವರು ಕೂಡ ಬೇಂದ್ರೆ ಸಾಹಿತ್ಯದ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ಹಂಚ್ಕೊಳ್ತಾ ಇದ್ದವರು. ಸೊ ನಿಮ್ಮೊಳಗೆ ಬೇಂದ್ರೆ ಅವರು ಬೀರಿದಂತ ಪ್ರಭಾವ? ನನಗೇನಾಯ್ತು, ನನಗೆ 2 ಕಡೆಯಿಂದ ಬೇಂದ್ರೆ ಅವ್ರು ಸಿಕ್ಕರು. ಒಂದು ನಮ್ಮ ತಂದೆ, ನಾನು ಬೇಂದ್ರೆ ಚಿಕ್ಕ ಮಕ್ಕಳಿಗೆ ಅರ್ಥ ಆಗೋದು ಅಥವಾ ಅವರ ಕಾವ್ಯದ ಒಂದು ಆಳ ಅರಿವು ಆಗೋದು ಸ್ವಲ್ಪ ನಿಧಾನಕ್ಕೇನೆ. ಆದ್ರೆ ನಮಗೆ ಗೊತ್ತಿತ್ತು ಪಾತ್ರಗಿತ್ತಿ ಪಕ್ಕ ನೋಡಿದೇನಾ ಅಕ್ಕ ಅಥವಾ ಗಮ್ ಗಮ್ ಆಡಿಸ್ತಾವ ಮಲ್ಲಿಗೆ
ಅಥವಾ ಇದು ಯಾವುದು ಯಾರಿಗೂ ಹೇಳೋಣ ಬೇಡ ಈ ಥರದ ಕವನಗಳನ್ನು ನಮ್ಮ ಅವಾಗೆಲ್ಲ ರೇಡಿಯೋದೊಳಗೆ ಹಾಡ್ತಿದ್ರು, ನಾವು ಕೇಳ್ತಿದ್ವಿ. ಹಿಂಗಾಗಿ ಬೇಂದ್ರೆದ್ದು ಒಂದು ಪರಿಚಯ ಇದ್ದೇ ಇತ್ತು. ಅದರ ಜೊತೆಗೆ ನಮ್ಮ ತಂದೆ ಬೇಂದ್ರೆ ಅವ್ರ ಬಗ್ಗೆ ಸುಮಾರು ನಮಗೆ ಹೇಳ್ತಾ ಇದ್ರು, ಮಾತಾಡ್ತಾ ಇದ್ರು. ಸೊ ಬೇಂದ್ರೆ ಅನ್ನೋರು ನಮಗೆ ಏನಾಗ್ಬಿಡ್ತು, ನನಗೆ ಒಂಥರ ಮನೆಯವರೇ ಆಗ್ಬಿಟ್ರು. ಸೊ ನಾನು ಬೇಂದ್ರೆ ಸಾಹಿತ್ಯ ಓದೋಕೆ ಶುರು ಮಾಡಿದ್ದು ನನಗೆ ಅರಿವಿಲ್ಲದಂಗೆ ಬೇಂದ್ರೆಯವರ ಗರಿ ಬಗ್ಗೆ ಆಗಲಿ, ಬೇಂದ್ರೆಯವರ ಕವನ ಸಂಕಲನಗಳು ನಾಲ್ಕು ತಂತಿಯ ಬಗ್ಗೆ ಆಗಲಿ, ಬೇರೆ ಬೇರೆ ಅವರ ಲೇಖನಗಳನ್ನಾಗಲಿ, ಅಥವಾ ಅದು ನನಗೆ ಬಂದೇ ಹೋಯ್ತು, ಬರ್ತಾನೆ ಇತ್ತು. ಅದು ಎವ್ರಿ ಡೇ ಐ ವಾಸ್ ಫೆಡ್ ವಿತ್ ಲಾಡ್ ಆಫ್ ಪೊಯೆಟ್ರಿ ಸ್ಟೋರೀಸ್, ಹೌ ಹಿ ಯೂಸ್ ಟು ಪ್ರೆಸೆಂಟ್, ಹೌ ಯೂಸ್ ಟು ಟಾಕ್, ಒನ್ ಆರ್ ದಿ ಅದರ್ ಇನ್ಸಿಡೆಂಟ್ಸ್ ಮೈ ಫಾದರ್ ಯೂಸ್ ಟು ನರೇಟ್. ಸೊ ಬೇಂದ್ರೆ ವಾಸ್ ವಿತ್ ಮೀ ಆಲ್ ದ ಟೈಮ್ ವೈಲ್ ಐ ವಾಸ್ ಗ್ರೋಯಿಂಗ್ ಅಪ್. ಸೊ ಅದು ನನಗೆ ಅರಿವಿಲ್ಲದಂತಲೇ ಬೇಂದ್ರೆ ಬಂದರು. ಎರಡನೇದೇನಾಯಿತು, ನಾನು ಓದಿದ್ದು ಧಾರವಾಡದಲ್ಲಿ. ಸೊ ಅಲ್ಲಿ ನನಗೆ ವಾಮನ್ ಬೇಂದ್ರೆಯವ್ರದ್ದು ಅಷ್ಟೊತ್ತಿಗೆ ಬೇಂದ್ರೆಯವ್ರು ತೀರೋಗಿದ್ರು. ವಾಮನ್ ಬೇಂದ್ರೆಯವರು ಸಂಪರ್ಕ ನನಗೆ ಬಂತು. ವಾಮನ್ ಬೇಂದ್ರೆಯವರು ಮತ್ತೆ ಬೇಂದ್ರೆಯವ್ರನ್ನ ಇನ್ನೊಂದು ರೀತಿಯಲ್ಲಿ, ಅವಾಗ ನಾನು ಸ್ವಲ್ಪ ಪ್ರಬುದ್ಧ ಅಂದರೆ ಕಾಲೇಜ್ಗೆ ಹೋಗ್ತಾ ಇದ್ದೆ, ಗ್ರ್ಯಾಜುಯೇಷನ್ ಓದ್ತಾ ಇದ್ದೆ. ಸೊ ಅವಾಗ ಯಾವಾಗ ಯಾವಾಗ ಸಿಗ್ತಿದ್ರು ಅವರು ಒಂದಿಷ್ಟು ಬೇಂದ್ರೆಯವ್ರ ಬಗ್ಗೆ ಮಾತಾಡ್ತಾ ಇದ್ರು, ಕವನಗಳ ಹಿನ್ನೆಲೆ ಹೇಳ್ತಾ ಇದ್ರು, ಕವನ ಹುಟ್ಟಿದ್ದ ಹೆಂಗೆ ಹೇಳ್ತಾ ಇದ್ರು, ಕವನದ ಸೃಷ್ಟಿ ಬಗ್ಗೆ ಮಾತಾಡ್ತಾ ಇದ್ರು. ಇದು ಒಂದು ಭಾಗ. ಆಮೇಲೆ ಅದ್ರ ಜೊತೆ ನಮ್ಮ ತಂದೆ ಬೇಂದ್ರೆಯವರು ತೀರಿ ಹೋದ್ಮೇಲೆ ನಮ್ಮ ಮನೆಯಲ್ಲೇನೆ ಅಂಬಿಕಾ ತನಯದತ್ತ ವೇದಿಕೆ ಅಂತ ನಾವು ನನ್ನ ತಂದೆ ಮಾಡಿದ್ವಿ. ಸೊ ಅಂಬಿಕಾ ತನಯದತ್ತ ವೇದಿಕೆಯ ಮುಖಾಂತರ ನಾವು ನಮ್ಮ ಮನೆಯವರೆಲ್ಲ ಸೇರಿ ನಾವು ಪ್ರತಿ ವರ್ಷ ಅವರ ಬೇಂದ್ರೆ ಜಯಂತಿ ಮಾಡ್ತಾ ಇದ್ವಿ. ಸೊ ಪ್ರತಿ ವರ್ಷ ಅಂದ್ರೆ 25-27 ವರ್ಷ. ಸೊ 27 ವರ್ಷ ಬೇಂದ್ರೆ ಜಯಂತಿಯ ಜೊತೆ ನಮಗೆ ಬೇಂದ್ರೆ ಪರಿಚಯನೂ ಹಾಕೋತ್ ಹೋಯ್ತು. ಬೇರೆ ಬೇರೆ ಕಡೆಯಿಂದ ಬೇಂದ್ರೆಯವರ ಬಗ್ಗೆ ದೊಡ್ಡ ದೊಡ್ಡ ಸಾಹಿತಿಗಳು ಮಾತಾಡೋರು ಬಂದರು, ನಮ್ಮ ಮನೆಗೆ ತಿಳಿಸಿ ಹೇಳೋರು ಬಂದರು, ಬೇಂದ್ರೆನ ಹೆಂಗೆ ಓದಬೇಕು ಅಂತ ಹೇಳೋರು ಬಂದರು. ಇದ್ರ ಜೊತೆಗೆ ಡಾಕ್ಟರ್ ಶ್ಯಾಮ್ ಸುಂದರ ಬಿದ್ರಕುಂದಿಯವರು ನಮ್ಮ ತಂದೆ ಸ್ನೇಹಿತರು, ನಮ್ಮ ಕುಟುಂಬದ ಆತ್ಮೀಯರು, ಬೇಂದ್ರೆ ಸಹವರ್ತಿಗಳು, ಬೇಂದ್ರೆಯವರನ್ನ ನಿಮಗೆ ಪರಿಚಯ ಮಾಡಿಸುವಂತಹ ಕೆಲವೇ ಕೆಲವು ಇವರಲ್ಲಿ ಅವರು ಒಬ್ಬರು. ಸೊ ಅವ್ರು ಹೇಳಿದ್ದು, ಹಿಂಗಾಗಿ ನನಗೆ ಬೇಂದ್ರೆ ಹತ್ರ ಹಾಕೋದು. ಓಕೆ ಸರ್, ಮತ್ತೆ ಕೊನೆಯದಾಗಿ ನಾನೊಂದು ಕೇಳಲೇಬೇಕು. ಸೊ ಈಗ ನಿರ್ದೇಶನ, ನಿರ್ಮಾಪಣ, ಅದರ ಜೊತೆಗೆ ರಚನೆ ಕೂಡ. ಸೊ ಈಗ ನೆಕ್ಸ್ಟ್ ನಿಮ್ಮದು ಮುಂದಿನ ಉದ್ದೇಶ ಅಂದ್ರೆ ಮುಂದೆ ನೀವು ಮಾಡ್ತಿರುವಂತ ಪ್ಲಾನ್, ಡೈರೆಕ್ಷನ್, ನಿರ್ಮಾಣ ಅಥವಾ ರಚನೆ? ಇಲ್ಲ, ನಾನು ಪ್ರೊಡಕ್ಷನ್ ಹೌಸ್. ನಾನು ಸಿನಿಮಾ ಮಾಡುವುದನ್ನ, ನಿರ್ದೇಶನ ಮಾಡುವುದನ್ನ ನಾನು ಮುಂದುವರ್ಸ್ಕೊಂಡು ಹೋಗ್ತೀನಿ. ಇನ್ಯಾರಾದರೂ ನಿರ್ದೇಶನ ನಮ್ಮ ಸಂಸ್ಥೆ ಮುಖಾಂತರ ನಾನು ಪರಿಚಯ ಮಾಡಿಸ್ತೀನಿ. ಈಗಾಗಲೇ ಒಂದಿಬ್ರು ನಿರ್ದೇಶಕರನ್ನ, ನಾನು ಇಬ್ಬರಲ್ಲ, ಮೂರು ಜನ ನಿರ್ದೇಶಕರ ಜೊತೆ ನಾವು ಕಥೆ ಚರ್ಚೆ ಮಾಡ್ತಾ ಇದ್ದೀವಿ. ಭಾಳ ಬೇಗ ಒಂದಿಷ್ಟು ಸಿನಿಮಾಗಳು ನಮ್ಮ ಸಂಸ್ಥೆಯಿಂದ ಇನ್ನೂ ರೆಗ್ಯುಲರ್ ಆಗಿ ಬರ್ತಾ ಹೋಗುತ್ತೆ. ವಿಶ್ ಯು ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ತುಂಬಾ ಖುಷಿ ಆಯ್ತು ಇಷ್ಟು ಹೊತ್ತು ನಿಮ್ಮ ಪ್ರೊಡಕ್ಷನ್ ಹೌಸ್ನ ಬಗ್ಗೆ ಆಗಿರ್ಬೋದು, ನಿಮ್ಮ ಕೆಲವು ಆಸಕ್ತಿಗಳ ಕ್ಷೇತ್ರಗಳ ಬಗ್ಗೆ ಆಗಿರ್ಬೋದು, ಸಾಕಷ್ಟು ವಿಚಾರಗಳನ್ನು ನಮ್ಮ ಜೊತೆ ಹಂಚ್ಕೊಂಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.